ಈ ಬಾರಿ ಪಾಗರ ಮಂಜನಿಗೆಸ್ತಿರುವಂತ ಚೆಂಡು ಪೂರ್ವ ಕ್ರಿಕೆಟರ್ಸ್ ಕೋಟ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದೆ. ಇದಾದ ಬಳಿಕ ದಿನದ ಮುಂದಿನ ಪಂದ್ಯ ಗೋಲ್ಡನ್ ಮಿಲ್ಲರ್ ಮತ್ತೊಂದು ಹಿರಿಯ ತಂಡ ಕುಂದಾಪುರ ಪರಿಸರದ ಗೋಲ್ಡನ್ ಮಿಲ್ಲರ್ಸಿನ ತಂಡ ಲಕ್ಕಿ ಸ್ಟಾರ್ ಕೋಡಿಯನ್ನು ಎದುರಿಸುತ್ತಾರೆ. ಲಕ್ಕಿ ಸ್ಟಾರ್ ಕೋಡಿ ಮೊದಲ ಹಂತದಲ್ಲಿ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ನೋ ಬಾಲ್, ಒನ್ ಪ್ಲಸ್ ಒನ್, ಎರಡು ಔಟ್ಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ ಎರಡಕ್ಕೆ ತಲುಪ್ತಾ ಇದೆ, ಟೂ ವಿದೌಟ್ ಲಾಸ್ ಆ ಮೂರಕ್ಕೆ ತಲುಪ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಇವಾಗ ರಾಹೇಲ್ ಉದ್ಯಾವರದ ಎಸೆತಗಾರ. ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತ ಸಾಗರ್ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಎರಡು ತಂಡಗಳು ಕೂಡ ಬಲಿಷ್ಠ ಆಗ್ತಾ ಇದೆ. ಆಟಗಾರರು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ರಾಹೇಲ್ ಈ ಬಾರಿ ಅಕ್ರಾಸ್ ಲೈನ್ ಹೊಡೆತ ತಂಡ ಮೂಲಕ ಬೌಂಡ್ರಿ. ತಂಡದ ಮೊತ್ತ ಇವಾಗ ಎಂಟಕ್ಕೆ ತಲುಪ್ತಾ ಇದೆ. ರಾಹೇಲ್ ನಾಲ್ಕನೇ ಬಾರಿಗೆ ನೆಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಔಟ್ ಸೈಡ್ ಲೆಗ್ ಸ್ಟಾಪ್ ಅನ್ನುವಂತ ಒಂದು ಸೂಚನೆ. ಇದರ ಮಧ್ಯೆ ವೈಟ್ ಬಾಲ್ ಅರವತ್ತೇಳರ ಒಂದು ಚೇಸಿಂಗ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪುಲ್ ಶಾಟ್ ಹೊಡೆತ ಚವನ್ ಭಂಡಾರಿ ಚೋರೋಕಿಡ ಕ್ಷೇತ್ರ ರಕ್ಷಣೆ ಮಾಡಿದ್ರು, ನೇರ ಗುರಿ ತಗುಲ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ ಹತ್ತು ಓಟಗಳು. ಲಾಸ್ಟ್ ಅಂತಿಮ ಎರಡು ಚೆಂಡುಗಳು ಬಾಕಿಳಿತಾ ಇದೆ ಮೊದಲ ಓವರಿನಲ್ಲಿ. ಕಟ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು, ಹೊಡೆತ ಬಂದರೂ ಕೂಡ ಕೇವಲ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹನ್ನೊಂದು, ಅಂತಿಮ ಒಂದು ಚೆಂಡು ಬಾಕಿ ಇದೆ. ನಾಳೆ ದಿನ ಈ ಪರಿಸರದ ಮತ್ತೊಂದು ಬಲಿಷ್ಠ ತಂಡ ರವಿ ಗಿಳಿಯಾರು ಅವರ ಸಾರಥ್ಯದ ಫ್ರೆಂಡ್ಸ್ ಗಿಳಿಯಾರು ನಾಳೆ ಪಂದ್ಯವನ್ನು ಆಡ್ತದೆ. ಇದರ ಮಧ್ಯೆ ವಿಕೆಟ್ ಕೀಪರ್ ವೈಫಲ್ಯ, ಬೌಂಡರಿಯ ಸೇರ್ಪಡೆ. ಮೊದಲ ಓವರ್ ಅನ್ನು ಮುಕ್ತಾಯಗೊಂಡಿರ್ತಕ್ಕಂಥ ಈ ಹಂತ ತಂಡದ ಮೊತ್ತ ಇವಾಗ ಹನ್ನೆರಡು, ಹದಿನೈದು ಓಟವನ್ನು ದಾಖಲಿಸ್ತಾ ಇದೆ. ಎರಡನೇ ಓವರ್ಗಾಗಿ ಚವನ್ ಭಂಡಾರಿ, ರಿಯಲ್ ಫೈಟರ್ ಸಜಯ್ ಕುಂಜಗುಡಿಯ ಪ್ರಮುಖ ಎಸೆತಗಾರ, ಪ್ರಸಿದ್ಧ ವಿಕೆಟ್ ಕೀಪರ್, ಶಾರ್ಟ್ ಫೈನ್ ಲೆಗ್ ಬಾಲ್ ತಂಡದ ಮತ್ತೋರ್ವ ಭರವಸೆಯ ಬೌಲರ್ ರಿಶಾಲ್ ಅಲೆಯೂರು. ವೈಡ್ ಬಾಲ್, ಅಕ್ರಮ ಎಸೆತ, ಶಾರ್ಟ್ ಥರ್ಡ್ ಬಾಲಿ ಬಾಲಿ ಸುಧಾ, ಕವರ್ಸ್ ಪಾಯಿಂಟ್ ಬಾಲಿ ಸಾಗರ್, ಎಕ್ಸ್ಟ್ರಾ ಕವರ್ಸ್ ಬಾಲಿ ಸಚಿನ್ ಕೋಟೇಶ್ವರ. ಮಿಡ್ ಆನ್ ಅಲ್ಲಿ ರಾಹೇಲ್, ಮಿಡ್ ವಿಕೆಟ್ ಬಾದಲ್ಲಿ ಪ್ರದೀಪ್ ಶೆಟ್ಟಿ.
ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆಗಲದಾಯಕವಾಗಿರ್ತಕ್ಕಂಥ ಅಂಕಣ ದಾಂಡಿಗರಿಗೆ ಸ್ವಲ್ಪ ಮಟ್ಟಿಗೆ ವೇಗದ ಎಸೆತಗಾರ ಲಯ ಜೊತೆಗೆ ಆಡುವಂಥ ಪ್ರಯತ್ನವನ್ನು ಮಾಡಿದರೆ ಬೌಂಡರಿಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅದೇ ಪ್ರಯತ್ನವನ್ನು ಇವಾಗ ಪಾಗರ ಮಂಜ ಮಾಡಿದರು, ಆದರೆ ಕೇವಲ ಒಂದೋಟ ಕವರ್ಸ್ ವಿಭಾಗದಲ್ಲಿ ಬರ್ತಾ ಇದೆ. ಮತ್ತೆ ಚವಾಣ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಮಿಡ್ ವಿಕೆಟ್ ಕಡೆ ಹೋಗ್ತಾ ಇರುವಂಥ ಒಂದು ಚೆಂಡು, ರಂಜಿತ್ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 18 ಓಟಗಳು. ಕ್ರಿಕ್ಸ್ ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಬಿತ್ತರಿಸ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ 9 ಕ್ಯಾಮರಾಗಳು ಫೋರ್ಟಿಯಾಡಿನ ಇತಿಹಾಸದಲ್ಲೇ ಈ ಬಾರಿ ಪಾಂಚಜನ್ಯ ಟ್ರೋಫಿಗೆ ಅಳವಡಿಕೆ ಆಗ್ತಾ ಇದೆ. ಹೊಸ ಹೊಸ ದಾಖಲೆಗಳು ಫೋರ್ಟಿಯಾಡ್ನಲ್ಲಿ ಈ ಬಾರಿ ಋತುವಿನಿಂದ ಋತುವಿಗೆ ಪಂದ್ಯಾಕೂಟ ಆಯೋಜಿಸುವಂತಹ ಸಂಘ ಸಂಸ್ಥೆಗಳು ನಡೆಸ್ತಾ ಇವೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಚವಾಣ್, ಸ್ವಲ್ಪ ಮಟ್ಟಿಗೆ ಓಟುಗಳಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ತಂಡದ ಪ್ರಮುಖ ಎಸೆತಗಾರ ಕೂಡ 20 ಓಟವನ್ನು ದಾಖಲಿಸ್ತಾ ಇದೆ. ಪೂರ್ವಿ ಕ್ರಿಕೆಟರ್ಸ್ ಕೂಟದ ತಂಡ. ಮತ್ತೆ ಚವಾಣ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ಆಫ್ ಕಡೆ ಹೋಗ್ತಾ ಇರುವಂತಹ ಚೆಂಡು, ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 21 ಓಟಗಳು. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಒಂದು ಓಟದ ಸೇರ್ಪಡೆ, ಇತರ ಮಧ್ಯೆ ಲ್ಯಾಗ್ ಬಾಯ್. ತಂಡದ ಮೊತ್ತ ಕೂಡ ಇವಾಗ ಮುಕ್ತಾಯ ಇದೆ. 2 ಓವರ್ಗಳಲ್ಲಿ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 36 ಎಸೆತ, ಜಯಕ್ಕಾಗಿ 45 ಓಟಗಳು ಬರಬೇಕಾಗಿದೆ. 36-45 ಹಾಗಲಿನ ಹೊತ್ತಿನಲ್ಲಿ ಬಹಳಷ್ಟೊಂದು ಓಟಗಳನ್ನು ದಾಖಲಿಸಿರ್ತಕ್ಕಂಥ ಕೆಲವೊಂದು ತಂಡಗಳು ಹೊನಲು ಬೆಳಕಿನ ಅಡಿಯಲ್ಲಿ ಓಟವನ್ನು ದಾಖಲಿಸಲಿಕ್ಕಾಗಿ ಕೆಲವೊಂದು ರೀತಿಯ ಬಹಳಷ್ಟೊಂದು ಉತ್ತಮ ರೀತಿಯ ಒತ್ತಡಗಳನ್ನು ನಿವಾರಿಸುವಂಥ ಆಟವನ್ನು ಆಡ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 22-22. ಆರಂಭಿಕ ಆಟಗಾರರು ಪಾಗರ, ಮಂಜ ಮತ್ತು ರಂಜಿತ ಇನ್ನಿಂಗ್ಸ್ ಅನ್ನು ಕಟ್ಟುವಂತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ರೇಷಾಲ್ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಯುವ ಎಸೆತಗಾರ ರೇಷಾಲ್ ಅಲೆಯವರು ಮೊದಲ ಚೆಂಡನ್ನು ಡಾಟ್ ಬಾಲ್ ರೂಪದಲ್ಲಿ ಎಸೀತಾ ಇದ್ದಾರೆ. ಉಡುಪಿ ಮೂಲದ ಆಟಗಾರ ಈ ಬಾರಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಒಂದೊಡೆ ರಾಹಿಲ್, ಒಂದೊಡೆ ರಿಷಾಲ್, ಪ್ರಸಿದ್ಧ ಸಾಗರ್ ಅವರ ಜೊತೆಗೆ ಸಚಿನ್ ಕೋಟೇಶ್ವರ, ಪ್ರದೀಪ, ಸುಧಾ, ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯಲ್ಲಿ ಆಡ್ತಾ ಇರುವಂತಹ ಆಟಗಾರರು. ಪೂರ್ವಿ ಕ್ರಿಕೆಟರ್ಸ್ ಕೋಟ ಸ್ಥಳೀಯ ಯುವ ಆಟಗಾರರ ಒಂದು ತಂಡ, ಪಾಗರ ಮಂಜ ನಾಯಕತ್ವದ ತಂಡ. ಈ ಬಾರಿ ನಗೆತವನ ಕಾಣ್ತಾ ಇದೆ, ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚೌಕಿ ಎಸೆತ, ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಎಸೆತಗಾರನ ಹಸ್ತಶೈಲಿ ಪರೀಕ್ಷೆಗಾಗಿ ಇವಾಗ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಮೈದಾನದ ಸುತ್ತಗಲಲ್ಲೂ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಶಾಂಭವಿ ಕೋಟೆಶಾಲೆ ಅಂಕದಲ್ಲಿ ಈ ಮಾದರಿ ಒಂದು ಪಂದ್ಯಾಕೂಟ ಆಯೋಜನೆ ಆದರೆ ಜನ ಸಮೂಹವೇ ಹರಿದು ಬರುತ್ತೆ. ಆ ನಿಟ್ಟಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯಾಕೂಟ ಆಯೋಜನೆಯನ್ನು ಕಾಣ್ತಾ ಇದೆ ಪಂಚಜನ್ಯ ಟ್ರೋಫಿಗಾಗಿ.
ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಎಸೆತಗಾರನ ಹಸ್ತಶೈಲಿ ಸರಿಯಾಗಿ ಅನ್ನುವ ಇದೆ ಅನ್ನುವಂಥ ಸೂಚನೆಯ ಜೊತೆಗೆ ಇವಾಗ ಫ್ರಂಟ್ ಫುಟ್ ನೋ ಬಾಲ್ ಅನ್ನುವಂಥ ಒಂದು ಕರೆ ನೀಡ್ತಾ ಇದ್ದಾರೆ. ತನ್ನ ಮೂಲಕ ನೋ ಬಾಲ್ ಅನ್ನುವಂಥ ಸೂಚನೆ. ಆ ಹಂತದಲ್ಲಿ ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ಎಸೆತಗಾರನ ಹಸ್ತಶೈಲಿ ಕ್ಲಿಯರ್ ಆಗಿದೆ ಅನ್ನುವಂಥ ಸೂಚನೆ. ಫ್ರಂಟ್ ಫುಟ್ ನೋ ಬಾಲಿಗೆ ಇವಾಗ ನೋ ಬಾಲ್ ಅನ್ನುವಂಥ ಸೂಚನೆ ಜೊತೆಗೆ ಫ್ರೀ ಹಿಟ್ ಅವಕಾಶ. ರಿಶಾಲ್ ಅಲೆವೂರು ಎಸ್ಗಾರಿಕೆ ಭಾಗದಲ್ಲಿ ಈ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚೌಕಿ ಎಸೆತ ರನ್ ರಹಿತ ಚೆಂಡು ಡಾಟೆಡ್ ಡೆಲವರಿ. ರಿಶಾಲ್ ಅಲೆವೂರು ಎಸೀತಾ ಇದ್ದಾರೆ. 23ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇರುವಂತ ಪೂರ್ವಿ ಮತ್ತೆ ರಿಶಾಲ್ ಪ್ರಸಿದ್ಧ ವಿಕೆಟ್ ಕೀಪರ್ ಬಹಳ ಉತ್ತಮ ರೀತಿಯ ಪುಲ್ ಶಾಟ್ ಹೊಡೆತ ತನ್ನ ಮೂಲಕ ಸ್ಕೋರ್ ಲಕ್ಷಿ ಮಾರಕ್ಕೆ ಕ್ರಮಿಸ್ತಾ ಇದೆ ಬೌಂಡ್ರಿ. ತಂಡದ ಮೊತ್ತ ಇವಾಗ 26ಕ್ಕೆ 7ಕ್ಕೆ ತಲುಪ್ತಾ ಇದೆ. 27 ಮತ್ತೆ ಇವಾಗ ರಿಶಾಲ್ ಈ ಬಾರಿ ನಟನೆ ಹೊಡೆತ ತನ್ನ ಮೂಲಕ ಬೌಲರ್ ಸ್ಮ್ಯಾಕ್ ಡ್ರೈವ್ ಹೊಡೆತ ರಂಜಿತ್ ಬೌಂಡ್ರಿಯನ್ನು ದಾಖಲಿಸಿದ್ರು. 3ನೇ ಓವರ್ ಅಲ್ಲಿ ಮತ್ತೆ ಓಟವನ್ನು ದಾಖಲಿಸ್ತಾ ಇರುವಂತ ಪೂರ್ವಿ ಕ್ರಿಕೆಟರ್ ಸಿರ ತಂಡ 31 ಓಟವನ್ನು ಪೇರಿಸ್ತಾ ಇದೆ. 67ರ ಟಾರ್ಗೆಟ್ ಇನ್ನೂ ಕೂಡ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಮತ್ತೆ ರಿಶಾಲ್ ಮತ್ತೆ ಅಕ್ರಾಸ್ ಹೊಡೆತಕ್ಕೆ ಮುಂದೆ ಹೋದ್ರು ವಿಕೆಟ್ ಕೀಪಿಂಗ್ ವೈಫಲ್ಯ. ಆದ್ರೂ ಬ್ಯಾಕಪ್ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಸುಧಾ ಶಾರ್ಟ್ ಥರ್ಡ್ ಮಾಡಿ ಬಾಯಲ್ಲಿ ಬ್ಯಾಕಪ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಇವಾಗ ಓಟ್ಗಳು ಬರ್ತಾ ಇಲ್ಲ. ಚೌಕಿ ಎಸೆತ ಸ್ಥಳೀಯ ಹುಡುಗರ ತಂಡ ಪೂರ್ವಿ ಕ್ರಿಕೆಟರ್ಸ್ ಎದುರಾಳಿಗಳಿಗೆ ಒತ್ತಡವನ್ನು ತರ್ತಾ ಇದೆ. ಎರಡು ಮಂದಿ ಆಟಗಾರರು ಎದುರಾಳಿ ಬೌಲರ್ಸ್ಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ತನ್ನ ಮೂಲಕ ಬೌಂಡ್ರಿ. ಲಗ್ಲನ್ ಸೊಡೆತ ಬೌಂಡರಿಯ ಸೇರ್ಪಡೆ. ಮೂರವರ್ಗಳ ಮುಕ್ತಾಯದ ಬಳಿಕ 35 ಓಟವನ್ನು ದಾಖಲಿಸ್ತಾ ಇದೆ. 30 ಎಸೆತ 32 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹಂತದಲ್ಲಿರುವಂತಹ ಪೂರ್ವಿ ಕ್ರಿಕೆಟರ್ಸಿನ ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯ ಬೌಲರ್ಸ್ಗಳು ಇವಾಗ ವಿಕೆಟ್ಸ್ ಅನ್ನು ಕಬಳಿಸಲೇಬೇಕಾಗಿರುವಂತಹ ಸದ್ಯದ ಅನಿವಾರ್ಯತೆಯನ್ನು ಕಾಡ್ತಾ ಇದ್ದಾರೆ. ಜಯ ಮತ್ತು ಅಪಜಯದ ನಡುವೆ ನಡೀತಾ ಇರುವಂತಹ ಈ ಒಂದು ಹೋರಾಟದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ. ಚವಾಣ್
ಈ ಬಾರಿ ಯಾರ್ಕರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಚುಕ್ಕಿ ಎಸೆತ, ಮತ್ತೆ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯ ಡಾಟ್ ಬಾಲ್ಗಳು ಬಂದರೂ ಕೂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗೂಡಿಗೆ ಧನಾತ್ಮಕ ಅಂಶವಾಗುತ್ತೆ. ಮತ್ತೆ ಚವಾಣ್ ಔಟರ್ ಆಗ್ತಾ ಇದೆ, ತನ್ ಮೂಲಕ ಪಾಗರ್ ಮಂಜೌಟ್. ಹೊಸ ಆಟಗಾರ ಪ್ರಣಾಮ್ ಚವಾಣ್, ಬಹಳಷ್ಟು ತವರ ಐತೆ, ಒಂದು ಹೊಡೆತ, ತನ್ನ ಮೂಲಕ ಕ್ಯಾಶ್ ಡ್ರಾಪ್ ಆಗ್ತಾ ಇದೆ. ತನ್ನ ಮೂಲಕ ಓಟುಗಳು ಮತ್ತೆ ಬರ್ತಾ ಇಲ್ಲ, ಬಹಳಷ್ಟು ತವರ ಐತೆ, ಒಂದು ಎಸ್ತುಗಾರಿಕೆ. ಇವಾಗ ನಾಲ್ಕನೇ ಓವರ್ನಲ್ಲಿ ಚವಾಣ್ ಮುಂದುವರಿಸ್ತಾ ಇದ್ದಾರೆ. ಯುವ ಆಟಗಾರ ಪ್ರಣಾಮ್ ಸ್ಟ್ರೈಕರ್ ಎಂಡ್ ಅಲ್ಲಿ ತನ್ನ ಮೂಲಕ ವಿರೋಸಿನ ಹೊಡೆತ, ಸಾಗರ ರನ್ ಔಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಸಾಗರ್ ಗುರಿ ವಿಕೆಟ್ಗೆ ತಗುಲ್ತಾ ಇಲ್ಲ. ರಿಸ್ಕಿ ಸಿಂಗಲ್ಸ್ ಅನ್ನು ದಾಖಲಿಸಿಕೊಳ್ತಾ ಇರುವಂತ ಪೂರ್ವಿ ಕ್ರಿಕೆಟರ್ಸ್ ಇರ ತಂಡ 36 ತಲುಪ್ತಾ ಇದೆ. 36 ಇನ್ನೂ ಕೂಡ 31 ಓಟುಗಳು ಬರಬೇಕಾಗಿದೆ. ಚವಾಣ್ ನೆಗೆತದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಇತರ ಮಧ್ಯೆ ಮತ್ತೆ ಓಟುಗಳನ್ನು ದಾಖಲಿಸ್ತಾ ಇದೆ ತಂಡದ ಮೊತ್ತ 37. 37 ಮೂರನೇ ಓವರಲ್ಲಿ ರಿಷಲ್ ಅಲವರು ಬಹಳಷ್ಟೊಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂಶವೇ ಇವಾಗ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಗೆ ಕಂಟಕವಾಗ್ತಾ ಇದೆ, ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಮತ್ತೆ ಚವಾಣ್ ತನ್ನ ಮೂಲಕ ಪ್ರಣಾಮ್ ಕ್ಲೀನ್ ಬಾಲ್. ತನ್ನ ಮೂಲಕ ಹೊಸ ಆಟಗಾರ ಸುಮಂತ ಕೂಡ್ಲೆ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 37 ಓಟವನ್ನು ದಾಖಲಿಸ್ತಾ ಇದೆ. ಕೇವಲ 2 ಓಟಗಳಿಗೆ ಚವನ್ ಭಂಡಾರಿ ಅವಕಾಶ ಮಾಡಿಕೊಟ್ರು. ಹೊಸ ಬೌಲರ್ ಪ್ರದೀಪ ಶೆಟ್ಟಿ ಬೌಲಿಂಗ್ ಪವರ್ ಪ್ಲೇ. ಪ್ರದೀಪ ಶೆಟ್ಟಿ ರಂಜಿ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತ ಆಟಗಾರ. ಈ ಬಾರಿ ಸುಂದರತೆ ಹೊಡೆತ ಮಿಡ್ ಆಫ್ ವಿಭಾಗದಲ್ಲಿ ರನ್ಔಟ್ ಮಾಡುವಂತ ಅವಕಾಶಕ್ಕಾಗಿ ಇವಾಗ ಸಚಿನ್ ಕೋಟೇಶ್ವರ ಪ್ರಯತ್ನ ಯಶಸ್ಸನ್ನು ತಂದು ಕೊಡ್ತಾ ಇಲ್ಲ. ರಿಸ್ಕಿ ಚುರುಕಿನ ಸಿಂಗಲ್ ರಂಜಿ ದಾಖಲಿಸಿ ಪೂರೈಸಿಕೊಂಡ್ರು. ತಂಡದ ಮೊತ್ತ ಇವಾಗ 38 ತಲುಪ್ತಾ ಇದೆ. ಪ್ರದೀಪ್ ಶೆಟ್ಟಿ ಕರ್ ಶಾಟ್ ಹೊಡೆತ, ಕವರ್ಸ್ ಮೇಲೆ ಭಾಗದಲ್ಲಿ ಸಾಕ್ತಾ ಇರುವಂತ ಚೆಂಡು. ಸುಧಾ ಕ್ಷೇತ್ರರಕ್ಷಕ ಒಂದು ಓಟವನ್ನು ಸುಮನ್ ದಾಖಲಿಸಿದ್ರು. ಆರಂಭಿಕ ಹಂತದಲ್ಲಿ ಪಾಗರ ಮಂಚ ಮತ್ತು ರಂಜಿತ್ ಅತ್ಯುತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಆಡಿದ್ರು. ಇವಾಗ 2 ವಿಕೆಟ್ಸ್ಗಳನ್ನು ಪೂರ್ವಿ ಕಳೆದುಕೊಳ್ತಾ ಇದೆ. ಫುಲ್ ಶಾಟ್ ಮಿಡ್ ವಿಕೆಟ್ ಭಾಗದಲ್ಲಿ ಹೋಗ್ತಾ ಇರುವಂತ ಚೆಂಡು. ರಾಹಿಲ್ ಚಂಡನ್ನು ಅಡ್ಡಾಯಿಸಿದ್ರು.
ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ಇತರ ಮಧ್ಯೆ ತಂಡದ ಮೊತ್ತ 40. ಮತ್ತೆ ಕಟ್ ಶಾಟ್ ಹೊಡೆತ ನಿಖಿಲ್ ಶೇತ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. 39-41 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ದಾಣಬಿಟ್ಟು ಬ್ಯಾಡ್ ಮೇಲೆ ಬರ್ಕೊಳ್ತಾ ಇದೆ. ಶಾರ್ಟ್ ಫೈನಲ್ ಗಿಬಾಲಿ ರಿಶಾಲ್ ಶೇತ ರಕ್ಷಣೆ ಮಾಡಿದ್ರು. ಲ್ಯಾಗ್ ಬೈ ಅನ್ನುವಂತ ಸೂಚನೆ. 42 ತಲುಪ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. ಇನ್ನೂ ಕೂಡ 25 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಕೊಡ್ಲಿಯ ಹೊಡೆತ ನಿಯಮದ ಉಲ್ಲಂಘನೆ ಹೊಡೆತವಾಗ್ತಾ ಇದೆ. ಆ ನಿಟ್ಟಲ್ಲಿ ಕೊಡ್ಲಿ ಔಟ್. ಪಂದ್ಯಾಟವನ್ನು ಕ್ಷಿಪ್ರವಾಗಿ ಮುಂದುವರಿಸಿಕೊಳ್ಬೇಕು. ಅಲ್ಲಿ ಗೋಲ್ಡನ್ ಮಿಲರ್ಸ್ ಮತ್ತು ಲಕ್ಕಿ ಸ್ಟಾರ್ ಕೊಡಿ ಮುಂದಿನ ಪಂದ್ಯಾಟಕ್ಕೆ ರೆಡಿ ಇರಿ. ಆ ಪಂದ್ಯ 6 ಓವರ್ಗಳ ಪಂದ್ಯಾಟ ಆಗಿರುತ್ತೆ. ಲಕ್ಕಿ ಸ್ಟಾರ್ ಮುಂದಿನ ಹಂತದಲ್ಲಿ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಳ್ತಾ ಇರುವಂತಹ ತಂಡ ಇವಾಗ ಬ್ಯಾಟಿಂಗ್ ಪವರ್ ಪ್ಲೇ. ಬೌಲರ್ ರಾಹೇಲ್ ತಂಡದ ಮತ್ತೋರ ಭರವಸೆಯ ಬೌಲರ್. ಬ್ಯಾಟಿಂಗ್ ಪವರ್ ಪ್ಲೇ ಆರಂಭವನ್ನು ಕಾಣ್ತಾ ಇದೆ. 18 ಎಸೆತ 25 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ. ಕ್ವಾರ್ಟರ್ ಫೈನಲ್ ಹೋರಾಟ ನಡೀತಾ ಇದೆ. ಜೈಸಿಯ ತಂಡ ಮೊದಲ ತಂಡವಾಗಿ ಸಮಿ ಪ್ರವೇಶವನ್ನು ಮಾಡ್ತಾರೆ. ರಾಹೇಲ್ ರಂಜಿತ್ಗೆ ಹಸಿರುವಂತಹ ಚೆಂಡು. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಎಸೆತ. 3ನೇ ಓವರ್ ಅಲ್ಲಿ ಓಟ್ಗಳು ಅವಕಾಶ ಮಾಡಿಕೊಟ್ರು ಕೂಡ. 4ನೇ ಓವರ್ ಚವನ್ ಭಂಡಾರಿ ಕೇವಲ 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಹಂತವೇ ಪಂದ್ಯಾಡದ ತಿರುವನ್ನು ಬದಲಾಯಿಸಿಕೊಳ್ತಾ ಇದೆ. ಈ ಬಾರಿ ವೈಡ್ ಬಾಲ್ ಅಕ್ರಮ ಎಸೆತ. ಎಕ್ಸ್ಟ್ರಾ ಶಾಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 43 ಓಟಗಳು. 2 ತಂಡಗಳಿಗೂ ಕೂಡ ಒತ್ತಡ ಇದೆ. ಒತ್ತಡ ನಿವಾರಣೆ ಆಗಬೇಕಾದ್ರೆ 2 ತಂಡಗಳು ಕೂಡ ಅತ್ಯುತ್ತಮ ರೀತಿ ಆಟವನ್ನು ತೋರ್ಪಡಿಸಬೇಕಾಗಿದೆ. ಮತ್ತೆ ರಾಹೇಲ್ ಈ ಬಾರಿ ಹಸಿರುವಂತಹ ಒಂದು ಚೆಂಡು. ಮತ್ತೆ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ರನ್ಔಟ್ ಆಗ್ತಾ ಇಲ್ಲ. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 43-44 16 ಎಸೆತ 23 ಓಟಗಳು ಬರಬೇಕಾಗಿದೆ. ಮತ್ತೆ ರಾಹೇಲ್ ಇನ್ಸೈಡ್ ಎಡ್ಜ್ ಆಗ್ತಾ ಇರುವಂತ ಚೆಂಡು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಚವನ್ ಭಂಡಾರಿ ಮಾಡಿದ್ರು. 1 ಓಟ್ಗಳ ಹೆಚ್ಚುವರಿ ತಂಡದ ಮೊತ್ತ ಇವಾಗ 45-22 ಅವಶ್ಯಕತೆ.
ನಾಲ್ಕನೇ ಬಾರಿಗೆ ಮತ್ತೆ ರಾಹುಲ್ 15-22 ಕುತೂಹಲಕಾರಿ ಪಂದ್ಯ. ರಂಜಿತಿರುವಷ್ಟು ಕಾಲ ಎದುರಾಳಿಗಳಿಗೆ ಸ್ವಲ್ಪ ಮಟ್ಟಿಗೆ ತಲೆ ಬೇನೆಯ ವಿಚಾರ ಇರ್ತದೆ. ಅದ್ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲೂ ಕೂಡ ಪಂದ್ಯಾಟದ ತಿರುವನ್ನೇ ಬದಲಾಯಿಸಬಲ್ಲಂತ ಆಟಗಾರ ಪೂರ್ವಿ ಕ್ರಿಕೆಟರ್ಸಿನ ಭರವಸೆಯ ದಾಂಡಿಗ ಕೂಡ. ರಂಜಿತ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಇತರ ಮಧ್ಯೆ ಬಳಸುತ್ತಮ ರೀತಿಯ ಒಂದು ಎಸೆತ ರಾಹಿಲ್. ಓಟಗಳಿಗೆ ಅವಕಾಶ ಬಂದರೂ ಕೂಡ ರಾಹಿಲಿನ ಎಸ್ತಗಾರಿಕೆ ಲಯಬದ್ಧತೆಯ ಜೊತೆಗೆ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಹಾದು ಬರ್ತಾ ಇದೆ. ಆ ರೀತಿಯ ಎಸೆತಗಳಿಗೆ ಓಟವನ್ನು ದಾಖಲಿಸುವಂತಹ ಒಂದು ಕಾಯಕದ ನಡುವೆ ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ಮಾಡಬೇಕಾಗಿರುವಂತಹ ಅನಿವಾರ್ಯತೆಗೆ ಒಳಗಾಗ್ತಾ ಇರುವಂತಹ ಪೂರ್ವಿ ಕ್ರಿಕೆಟರ್ಸಿನ ಆಟಗಾರರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಇವಾಗ 46 ಓಟವನ್ನು ದಾಖಲಿಸ್ತಾ ಇದೆ. ರಾಹೇಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ತಟ್ಟಿಮಟ್ಟಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಬಹಳಷ್ಟು ಒಂದು ಉತ್ತಮ ರೀತಿಯ ಓವರ್ ಮುಕ್ತಾಯ ಯಶಸ್ವಿ ಓವರ್ ಅನ್ನು ಇವಾಗ ರಾಹಿಲ್ ಎಸೆದ್ರು. 6 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 47 ಓಟಗಳು 12 ಎಸೆತ 20 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯವನ್ನು ಶೀಘ್ರವಾಗಿ ಮುಂದುವರಿಸಬೇಕು ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ. ವಿಳಂಬ ಮಾಡಬೇಡಿ, ಇದಾದ ಮೇಲೆ ಮತ್ತೆ 2 ಪಂದ್ಯಗಳಿವೆ, ಸಹಕರಿಸಿ ಅನ್ನುವಂತಹ ಸೂಚನೆ ನೀಡ್ತಾ ಇದ್ದಾವೆ. 12-20 12-20 ಬೌಲರ್ ರಿಶಲ್ ಅಲೆಯೂರು. ಈ ಬಾರಿ ಉತ್ತಮ ರೀತಿಯ ಹೊಡೆದ ತರ್ ಮೂಲಕ ಬೌಂಡ್ರಿ. ತಂಡದ ಮೊತ್ತ ಇವಾಗ 46 ಗಮನಿಸಿಕೊಳ್ಳಿ. ಗ್ರೌಂಡಿನ ಒಳಗಡೆ ಯಾರು ಕೂಡ ಬರುವಂತಿಲ್ಲ, ದಯವಿಟ್ಟು ಗಮನಿಸಬೇಕು. ಅಲ್ಲಿ ಪೂರ್ವ ಕ್ರಿಕೆಟರ್ಸಿನ ಆಟಗಾರರು ಡಗೌಟ್ ಒಳಗಡೆ ಹೋಗಬೇಕು. ಪಾಗರ್ ಮಂಜ ಆ ಬ್ಯಾನರ್ ಎದುರುಗಡೆ ಯಾರು ಕೂತ್ಕೊಳ್ಬೇಡಿ, ಸಂಘಟಕರು ಸೂಚಿಸ್ತಾ ಇದ್ದಾರೆ, ಸಹಕರಿಸಿ. ರಿಶಾಲ್ ಅಲೆಯೂರು 2ನೇ ಬಾರಿಗೆ. ಈ ಬಾರಿ ಗತಿ ಪರಿವರ್ತನೆ ಎಸೆತ ತರ್ಡ್ ಮೂಲಕ ಬಹಳಷ್ಟು ಉತ್ತಮ ರೀತಿಯಾಗಿ ರನ್ ಔಟ್ ಮಾಡ್ತಾ ಇದ್ದಾರೆ ಪ್ರಸಿದ್ಧ. ತರ್ಡ್ ಮೂಲಕ ರನ್ ಔಟ್ ಮುಖಾಂತರ ಹುದ್ದರಿ ಆಘಾತವನ್ನು ಕೂಡ ಕಾಣ್ತಾ ಇದೆ. ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ ಡಿಸಿಷನ್. ತನ್ಮೂಲಕ ಪಮುರನ
ಬ್ಯಾಟ್ಸ್ಮನ್ ಇವಾಗ ಕಾರ್ತಿಕ್ ಆಂಕಡಕ್ಕೆ ಬರ್ತಾ ಇದ್ದಾರೆ. ರಿಶಲ್ ಇವಾಗ ನಾಲ್ಕು ಚೆಂಡುಗಳನ್ನು ಎಸೆಯಬೇಕಾಗಿದೆ. 10 ಎಸೆತ, 16 ಓಟದ ಅವಶ್ಯಕತೆ. ಪಂದ್ಯ ಸಮಯದಿಂದ ಸಮಯಕ್ಕೆ ಕುತೂಹಲಕಾರಿಯಾಗ್ತಾ ಇದೆ. ಈ ಬಾರಿ ಲಗ್ಲಾನ್ ಸೊಡೆತ ರಂಜಿತ್ ಒಂದೋಟವನ್ನು ದಾಖಲಿಸಿಕೊಂಡ್ರು. ತನ್ಮೂಲಕ ತಂಡದ ಮೊತ್ತ 52 ತಲುಪ್ತಾ ಇದೆ. 9-15 ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯ ಫಲಿತಾಂಶ ಬೌಲರ್ಸ್ಗಳ ಮೇಲೆ ಸ್ವಲ್ಪ ಮಟ್ಟಿಗೆ ತೋರ್ಪಡಿಕೆ ಆಗಬೇಕಾಗಿದೆ. ಪೂರ್ವಿ ಕ್ರಿಕೆಟರ್ಸ್ ರಂಜಿತ್ ಮೇಲೆ ಭರವಸೆಯನ್ನ ಹಾಕಿ ಕೂತುಕೊಂಡಿದೆ. ಈ ಬಾರಿ ಕಾರ್ತಿಕ್ ಓಟಗಳನ್ನು ಪಡ್ಕೊಳ್ತಾ ಇಲ್ಲ. ರಿಶಾಲ್ ಡಾಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ. ಎಂಟಕ್ಕೆ 15 ಮತ್ತೆ ರಿಶಾಲ್ ಬಹಳ ಶುತಮ ರೀತಿಯ ಒಂದು ಲಗ್ಲಾನ್ ಸೊಡೆತವನ್ನು ದಾಖಲಿಸಿದ್ರು. ಚವಣ್ ಭಂಡಾರಿ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದೋಟ. ತಂಡದ ಮೊತ್ತ 53, 7-14. ಪೂರ್ವಿಯ ಕಡೆ ಇದ್ದ ಪಂದ್ಯ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ ತನ್ನ ಕಡೆಗೆ ವಾಲಿಸಿಕೊಳ್ತಾ ಇದೆ. 7-14 ಮತ್ತೆ ರಿಶಾಲ್ ತನ್ಮೂಲಕ ಲಾಗ್ ಬಿಫೋರ್ ವಿಕೆಟ್ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ತನ್ಮೂಲಕ ರಿವ್ಯೂ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಇವೆಲ್ಲವೂ ಕೂಡ ಪಂಚಜನ್ಯ ಟ್ರೋಫಿಯ ಆಕರ್ಷಣೆಗಳು. ತನ್ಮೂಲಕ ರಂಜಿತ 60-40 ಇದ್ದ ಪಂದ್ಯ ಇವಾಗ 70-30 ಜಾರ್ತಾ ಇದೆ. ಪೂರ್ವ ಕ್ರಿಕೆಟ್ ಸ್ಕ್ವಾಡ್ನ ಪ್ರಮುಖ ಆಟಗಾರ ರಂಜಿತ್ ಲಾಗ್ ಬಿಫೋರ್ ವಿಕೆಟ್ ಮುಖಾಂತರವಾಗಿ ಔಟ್ ಆದ್ರು. ಆ ಹಂತದಲ್ಲಿ ಅಂತಿಮ 6 ಎಸೆತ, 14 ಓಟಗಳು ಬರಬೇಕಾಗಿದೆ.
ಬೌಲರ್ ಪ್ರದೀಪ ಶೆಟ್ಟಿ 6-14 ಕುತೂಹಲಕಾರಿ ಪಂದ್ಯ ಇದರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ ಡಾಟ್ ಬಾಲ್ ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಾರ್ತಿಕ್ ಮಾಡಿದ್ರು ಪ್ರಯತ್ನಕ್ಕೆ ಬೇಕಾಗಿರುವಂತಹ ಹೊಡೆತಗಳು ಬರ್ತಾ ಇಲ್ಲ 5-14 ಕಾರ್ತಿಕ್ ಪೂರ್ವಿ ಕ್ರಿಕೆಟರ್ಸಿನ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ ಒಂದೋಟವನ್ನು ದಾಖಲಿಸಿಕೊಂಡ್ರು ತಂಡದ ಮೊತ್ತ ಕೂಡ ಇವಾಗ 54 ತಲುಪ್ತಾ ಇದೆ 4 13 ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಮೂರು ಎಸೆತ 12 ಓಟದ ಅವಶ್ಯಕತೆ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಕಾರ್ತಿಕ್ ತನ್ನ ಮೂಲಕ ಬೌಂಡರಿಯನ್ನು ದಾಖಲಿಸಿದ್ರು ಇನ್ನು ಕೂಡ ಪಂದ್ಯದ ಮೇಲೆ ಬೇಗು ಒತ್ತಡವನ್ನು ದಾಖಲಿಸಿಕೊಳ್ತಾ ಇರ್ತಕ್ಕಂತ ರಿಯಲ್ ಫೈಟರ್ಸ್ ಅಜಯ್ ಕುಂಚಿಗೋಡಿ ಅಂತಿಮ 2 ಎಸೆತ 8 ಓಟದ ಅವಶ್ಯಕತೆ ತನ್ಮೂಲಕ ಕಾರ್ತಿಕ್ ಔಟ್ ಅಲ್ಲಿ ರಕ್ಕಿ ಸ್ಟಾರ್ ನೀವು ರೆಡಿ ಇರಬೇಕು ಅವರು ಎದುರಿಸುವ ತಂಡ ಗೋಲ್ಡನ್ ಮಿಲ್ಲರ್ ಆ ಎರಡೂ ತಂಡಗಳು ಕೂಡ ಮುಂದಿನ ಪಂದ್ಯಾಟಕ್ಕೆ ರೆಡಿ ಇರಿ ಅನ್ನುವಂತ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ತನ್ಮೂಲಕ ಪಂದ್ಯಾಟವನ್ನು ಜಯಿಸ್ತಾ ಇದೆ ಟೂರ್ನಮೆಂಟ್ನ ಮೊದಲ ಸೆಮಿಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತಹ ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ ಅಲ್ಲಿ ಮುಕ್ತಾಯ ಕಂಡ ಪಂದ್ಯಾಡಿದ ಪಂದ್ಯಶ್ರೇಷ್ಠ ಪ್ರಶಸ್ತಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಚವಾಣ್ ಭಂಡಾರಿ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಮಾಡ್ಕೊಂಡು ಹೋಗ್ಬೇಕು ಆ ಹಂತದಲ್ಲಿ ಮತ್ತೆ ಇವಾಗ ವೀಕ್ಷ ಬದಲಾವಣೆ ಮುಂದಿನ ಹಂತಕ್ಕಾಗಿ ಪ್ರವೀಣಾಚಾರ್ ಮಾರ್ಕೋಳಿ ಮುಕ್ತಾಯಗೊಂಡಂತಹ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಚವಾನ್ ಭಂಡಾರಿ ಅವರು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಹಲೋ
ಪ್ರಶಸ್ತಿಯನ್ನು ಜಾನ್ಸನ್ ತಂಡದ ಮೆಂಟರ್ ಹಾಗೂ ಪ್ರಮುಖ ಆಟಗಾರ ಗಣೇಶ್ ಉಪ್ಪಿನಕುದ್ರು ಈ ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮ್ಯಾನ್ ಆಫ್ ದಿ ಮ್ಯಾಚ್ ಲವೀಶ್ ಪುನೀತ್ ಆಚಾರ್ಯ ನೀಡ್ತಿರುವಂತಹ ಲವೀಶ್ ಈ ಪ್ರಶಸ್ತಿಯನ್ನ ಗಣೇಶ್ ಉಪ್ಪಿನಕುದ್ರು ಅವರು ನೀಡ್ತಾ ಇದ್ದಾರೆ ತಮ್ಮ ಸಕಲಾದಂತಹ ಚವಾನ್ ಭಂಡಾರಿ ಅವರಿಗೆ ಧನ್ಯವಾದಗಳು ಗಣೇಶ್ ಅವರೇ, ಕೃತಜ್ಞತೆಗಳು ಚವಾನ್ ಭಂಡಾರಿ ಅವರು ಹಾಗೂ ಗಣೇಶ್ ಉಪ್ಪಿನಕುದ್ರು. ಹಲೋ, ಧನ್ಯವಾದಗಳು ಫಜಲ್ ಹೊನ್ನಾಳ ಅವರ. ಪಾಂಚಜನ್ಯ ಕ್ರಿಕೆಟ್ ಸ್ಕೋಟ ಇವರ ಆಯೋಜನೆಯಲ್ಲಿ ಸಾಕ್ತಾ ಇರ್ತಕ್ಕಂಥ ಪಾಂಚಜನ್ಯ ಟ್ರೋಫಿಯ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನ ಪಾಂಚಜನ್ಯ ಕ್ರೀಡಾಸಿನ ಪರವಾಗಿ ತಿಳಿಸ್ತಾ ಇದ್ದಾವೆ. ಲಕ್ಕಿ ಸ್ಟಾರ್ ವರ್ಸಸ್ ಗೋಲ್ಡನ್ ಮಿಲ್ಲರ್ ಕುಂದಾಪುರ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ನಾಣ್ಯದ ಮುಖಭಾಗವನ್ನು ಕಂಡಿರ್ತಕ್ಕಂಥ ಲಕ್ಕಿ ಸ್ಟಾರ್ ಚೇಸಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಲಕ್ಕಿ ಸ್ಟಾರ್ ಒನ್ ದ ಟಾಸ್ ಸೆಲೆಕ್ಟೆಡ್ ಟು ಬೌಲ್ ಫಸ್ಟ್ ಎನ್ನುವ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಗೋಲ್ಡನ್ ಮಿಲ್ಲರ್ ಆಟಗಾರರು ಅಂಕಣ ಪ್ರವೇಶವನ್ನು ಪಡ್ಕೊಳ್ಳಿ. ಆರು ಓವರ್ಗಳ ಪಂದ್ಯಾಟ ಆರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ. ಕರ್ನಾಟಕ ರಾಜ್ಯ ಟೆನಿಸ್ ವರ್ಲ್ಡ್ನಲ್ಲೇ ಅಲ್ಲಿ ಲಕ್ಕಿ ಸ್ಟಾರ್ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸ್ಕೊಡಿ, ಅಲ್ಲಿ ಶೀಘ್ರಗತಿಯಲ್ಲಿ ಬರಬೇಕು. ಅದೇ ರೀತಿ ಅಲ್ಲಿ ಗೋಲ್ಡನ್ ಮಿಲ್ಲರ್ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸ್ಕೊಡಿ. ಇಲ್ಲಿ ಮುನಾವರ್ ಮೊದಲ ಚೆಂಡಿಗಾಗಿ ಆರಂಭಿಕ ಹಂತದಲ್ಲಿ ಈಗ ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಬೇಕಾಗಿದೆ. ಪಾಂಚಜನ್ಯ ಟ್ರೋಫಿಯ ಮೊದಲ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡಗಳು ಮೊದಲ ಚೆಂಡು ಈಗ ಲೆಗ್ ಬಿಫೋರ್ಗಾಗಿ ಮನವೇ ತನ್ನ ಮೂಲಕ ಮೊದಲ ಚೆಂಡಿನಲ್ಲಿ ಯಾವುದೇ ಪುರಸ್ಕಾರವನ್ನು ನೀಡ್ತಾ ಇಲ್ಲ, ಕೇವಲ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎಸ್ಎಸ್ಸಿನ ಪಂದ್ಯಾಟ ಮೂರು ದಿನದ ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ 32 ತಂಡಗಳು ಪಾಂಚಜನ್ಯ ಟ್ರೋಫಿಗಾಗಿ ಹೋರಾಟವನ್ನು ತೋರ್ಪಡಿಸಿದೆ. ಎರಡನೇ ಬಾರಿ ಈಗ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಓಚಗಳಿಗೆ ಅವಕಾಶವನ್ನು ಈಗ ಮುನಾವರ್ ಕೋಡಿ ಮಾಡಿಕೊಡ್ತಾ ಇಲ್ಲ. ಎರಡನೇ ಚೆಂಡಿನಲ್ಲಿ ಈಗ ಮತ್ತೆ ಡಾಟ್ ಬಾಲ್ ಕಣ ತೋರ್ಪಡಿಸ್ತಾ ಇದ್ದಾರೆ. ಲೆಕ್ಕಾಚಾರದ ಆಟವನ್ನು ದಾಖಲಿಸುವ ಪ್ರಯತ್ನವನ್ನ ಇಲ್ಲಿ ಥರ್ಡ್ ಅಂಪೈರ್ಗೆ ನಿರ್ಣಯವನ್ನು ಮತ್ತೆ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಬೌಲಿಂಗ್ ಆಕ್ಷನ್ಗೆ ಸ್ವಲ್ಪ ಮಟ್ಟಿಗೆ ನಿರ್ಣಯಗಳು ಬರ್ತಾ ಇದೆ. ಯಾವ ರೀತಿಯ ಪುರಸ್ಕಾರವನ್ನು ತೋರ್ಪಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ರಾಜ್ಯ ಟೆನಿಸ್ ವರ್ಲ್ಡ್ನಲ್ಲಿ ಕಳೆದ ವರ್ಷ ಇದೇ ಅಂಗಳದಲ್ಲಿ ಕೂಡ ನಿತೇಶ್ ಶೆಟ್ಟಿಯವರ ಒಂದು ಸಾರಥ್ಯದಲ್ಲಿ ಪಾಂಚಜನ್ಯ ಟ್ರೋಫಿ ಆರಂಭಿಕ ಎಸ್ಎಸ್ಸಿನ ಟೂರ್ನಮೆಂಟ್ ಅನ್ನು ನಡೆಸಿದ್ರು. ಆ ಒಂದು ಟೂರ್ನಮೆಂಟಲ್ಲಿ ಶೆಟ್ಟಿ ಅಂಪೈರ್ಸ್ ತಂಡ ಪಾಂಚಜನ್ಯ ಟ್ರೋಫಿಯ ವಿನ್ನರ್ಸ್ ಆಗಿ ಆ ಒಂದು ಟೂರ್ನಮೆಂಟ್ ಅನ್ನು ಜಯಿಸಿತ್ತು. ಇವತ್ತಿನ ದಿನ ಈಗ ಮೊದಲ ದಿನದ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪಾಂಚಜನ್ಯ ಟ್ರೋಫಿಯನ್ನು ಜಯಿಸುವಂತ ತಂಡ 1.5 ಲಕ್ಷದ ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ರೂಪದಲ್ಲಿ 1 ಲಕ್ಷ ಜೊತೆಗಾಗಿ ಪಾಂಚಜನ್ಯ ಟ್ರೋಫಿಯನ್ನು ಪಡ್ಕೊಳ್ತಾರೆ.
32 ತಂಡಗಳು ಫ್ರೀ ಎಂಟ್ರಿ ಮುಖಾಂತರವಾಗಿ ಹೊಸ ದಾಖಲೆಯ ಹೊಸ ವಿನ್ಯಾಸದ ವಿಶೇಷ ಶೈಲಿಯ ಪಂದ್ಯಾಟ ಈ ಒಂದು ಅಂಗಳದಲ್ಲಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ನಡುವೆ ಈಗ ನೋ ಬಾಲ್ ಎನ್ನುವ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಹೊತ್ತುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುನಾವರ ಸಂತ ಚೆಂಡು ಈಗ ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಆದರ್ಶ ಜೊತೆಗಾಗಿ ಆದರ್ಶ ಲೆಫ್ಟಿ ಯಶಸ್ವಿನ ಆರಂಭಿಕ ಹಂತವನ್ನು ಕಂಡುಕೊಳ್ಬೇಕಾಗಿದೆ. ಅಲ್ಲಿ ಎರಡೂ ತಂಡದ ಅಲ್ಲಿ ನಿರ್ಣಾಯಕರು ಗಮನಿಸಿ ಒಂದು ನಿಮಿಷ ಪಂದ್ಯಾಟವನ್ನು ಸ್ಥಗಿತಗೊಳಿಸಿ ಪದೇ ಪದೇ ತಿಳಿಸಾದವ ಎಕ್ಸ್ಟ್ರಾ ಪ್ಲೇಸ್ ಕಡ್ಡಾಯವಾಗಿ ಬರಲೇಬೇಕು ಕೋಡಿ ಹಾಗೇನೆ ಗೋಲ್ಡನ್ ಮಿಲ್ಲರ್ ಯಾಕಂದ್ರೆ ಒಂದು ಯಶಸ್ವಿನ ಪ್ರತಿಷ್ಠಿತ ಪಂದ್ಯಾಟಿಯಲ್ಲಿ ಅಂಕಣ ಒಳಭಾಗದಲ್ಲಿ ಪಾಂಚಜನ್ಯ ಟ್ರೋಫಿಯ ಮುಖಾಂತರವಾಗಿ ಯಶಸ್ ಅನ್ನು ಕಂಡುಕೊಳ್ತಾ ಇದೆ. ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಮೊದಲ ದಿನದ ಪಂದ್ಯಾಟ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮುನಾವರ್ ಯಶ್ ಅಂತ ಚೆಂಡು ಈಗ ಮತ್ತೆ ಆದರ್ಶ ಲೆಫ್ಟಿ ಒಂದೋಟವನ್ನು ದಾಖಲಿಸಿದ್ದಾನೆ. ರಾಜ್ಯ ಟೆನಿಸ್ ವಲ್ಲಿ ಜಾನ್ಸನ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನ ಆಡಿರ್ತಕ್ಕಂಥ ಆಟಗಾರ ಪ್ರಸ್ತುತ ಗೋಲ್ಡನ್ ಮಿಲ್ಲರ್ ಪರವಾಗಿ ಆಡ್ತಾ ಇರ್ತಕ್ಕಂಥ ಆಟಗಾರ ಪಾಂಚಜನ್ಯ ಟ್ರೋಫಿಯ ಲಕ್ಕಿ ಸ್ಟಾರ್ ಕೋಡಿಯ ವಿರುದ್ಧವಾಗಿ ಬಹಳಷ್ಟು ಅನುಭವಿ ಆಟಗಾರರು ಒಂದೆಡೆ ಲಕ್ಕಿ ಸ್ಟಾರ್ ಪರವಾಗಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ರಾಜ್ಯ ಟೆನಿಸ್ ವಲ್ ಕಂಡಂತವರ್ವ ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ಕೋರ್ ಲಾಕ್ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದಾಗ ಮತ್ತೆ ಬೌಂಡ್ರಿ ಇಲ್ಲಿ ಮತ್ತೆ ಥರ್ಡ್ ಅಂಪೈರ್ ನಿರ್ಣಯವನ್ನು ತೋರ್ಪಡಿಸಬೇಕಾಗಿದೆ. ಹಸ್ತ ಶೈಲಿಯಲ್ಲಿ ಇಲ್ಲಿ ಮತ್ತೆ ಥರ್ಡ್ ಅಂಪೈರ್ ನಿರ್ಣಯವನ್ನು ತೋರ್ಪಡಿಸಿದ್ದಾರೆ. ಬಹಳಷ್ಟು ಒಂದು ವ್ಯವಸ್ಥಿತ ಪಂದ್ಯಾಟ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಪಾಂಚಜನ್ಯ ಟ್ರೋಫಿಯ ಮುಖಾಂತರವಾಗಿ. ಈ ನಡುವೆ ಈಗ ಮತ್ತೆ ನೋ ಬಾಲ್ ಎನ್ನುವ ಸೂಚನೆಯನ್ನು ಮತ್ತೆ ತೋರ್ಪಡಿಸಿದ್ದಾರೆ. ಕೆಲವೊಂದು ಲೆಕ್ಕಾಚಾರಗಳು ಈಗ ಆರಂಭಿಕ ಹಂತದಲ್ಲಿ ಲಕ್ಕಿ ಸ್ಟಾರ್ಗೆ ಕೈ ಕೊಡ್ತಾ ಇದೆ. ಬಹುಶಃ ಬಹಳಷ್ಟು ಒಂದು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಸಾಮರ್ಥ್ಯದ ಹಸ್ತಗಾರ ಮುನಾವರ್ ಮತ್ತೆ ನೋ ಬಾಲ್ ಎನ್ನುವ ಮುಖಾಂತರವಾಗಿ ಮತ್ತೆ ಒಂದು ಓಟಗಳಿಗೆ 1+4 5 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಅಸಂತ ಚೆಂಡು ಅಶೋಕ ವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಬಿರುಸಿನ ಬೌಂಡ್ರಿ 4 ಹೊಡೆದ ಸೇರ್ಪಡೆ. ಐದನೇ ಬಾರಿ ಮುನಾವರ್ ಯಶ್ ಅಂತ ಚೆಂಡು ಈಗ ಮತ್ತೆ ಬಹಳಷ್ಟು ಒಂದು ಉತ್ತಮ ರೀತಿಯ
ಕ್ಷೇತ್ರಕ್ಷಣ ಅಲ್ತಾಫ್ ಕೋಡಿ ಮಾಡ್ತಾ ಇದ್ದಾನೆ. ಈಗ ಅಂತಿಮ ಹಸಕ್ಕಾಗಿ ಮೊದಲ ಅವರ ಚಾಲ್ತಿಯಲ್ಲಿ ಪ್ರಸ್ತುತ ಪಾಂಚಜನ್ಯ ಟ್ರೋಫಿಯ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ರಾಜ್ಯ ಟೆನಿಸ್ ವರ್ಲ್ಡ್ನಲ್ಲಿ ಹೊಸ ಒಂದು ಯಶಸ್ಸಿನ ಹೊಸ ದಾಖಲೆಯನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ಪಂದ್ಯಾಟ. 32 ತಂಡಗಳು, 3 ದಿನದ ಹೋರಾಟ, ಫ್ರೀ ಎಂಟ್ರಿಯ ಪಂದ್ಯಾಟ ಸಾಗ್ತಾ ಇದೆ. ಈ ಬಾರಿ ಹೊಸಂತ ಚೆಂಡು ನಡುವೆ ಈಗ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕುಂದಾಪುರ, ಉಡುಪಿ, ಬೆಂಗಳೂರು ಮೂಲದ ಬಹಳಷ್ಟು ತಂಡಗಳು ನಾಳೆ ದಿನ ಒಂದು ಟೂರ್ನಮೆಂಟಲ್ಲಿ ಮತ್ತೆ ಭಾಗಿಯಾಗ್ತದೆ. ಯಾವ ತಂಡ ಪಾಂಚಜನ್ಯ ಟ್ರೋಫಿಯನ್ನು ಜಯಿಸಾರಂತ ಕಾದು ನೋಡಬೇಕಾಗಿದೆ. ಕಳೆದ ಕ್ರೀಡಾ ಋತುವಿನ ಮೊದಲ ಪಾಂಚಜನ್ಯ ಟ್ರೋಫಿಯಲ್ಲಿ ಜಯವನ್ನು ಕಂಡಿರ್ತಕ್ಕಂಥ ಈ ಬಾರಿ ಹಸಂತ ಚೆಂಡು ನಡುವೆಗೆ ಲೆಫ್ಟಿ ಆದರ್ಶ ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಅನ್ನು ನೀಡಿ ಈಗ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಮೊದಲ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 14-1 ಹೊಸ ಆಟಗಾರ ಗೋಲ್ಡ್ ಅನ್ನ ಆಪತ್ ಬಾಂಧವ ಯೋಗಿ ಶಂಕರ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. 40 ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಇನ್ನೋರ್ವ ಶ್ರೇಷ್ಠ ಆಟಗಾರ ಯೋಗಿ ಗೋಲ್ಡ್ ಅನ್ನ ಅಂಕಣ ಪ್ರವೇಶವನ್ನು ಪಡ್ಕೊಂಡ್ರೆ ಲಕ್ಕಿ ಸ್ಟಾರ್ನ ಪರವಾಗಿ ಲಕ್ಕಿ ಸ್ಟಾರ್ ಸವ್ಯಸಾಚಿ ಆಟಗಾರ ಅಲ್ತಾಫ್ ಕೋಡಿ ರಾಜ್ಯ ಟೆನಿಸ್ನಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಬೇಕಂತ ಇನ್ನೋರ್ವ ಯಶಸ್ಸಿನ ಆಟವನ್ನು ದಾಖಲಿಸಬಲ್ಲ ಸಾಮರ್ಥ್ಯದ ಆಟಗಾರ. 2 ಓವರ್ಗಾಗಿ ಮೊದಲ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಸ್ಲೋವರಿಂಗ್ ಡೆಲವರಿಗೆ ಅವಕಾಶವನ್ನು ಮೊದಲ ಚೆಂಡಿನಲ್ಲಿ ಅಲ್ತಾಫ್ ಮಾಡಿಕೊಡ್ತಾ ಇದ್ದಾನೆ. ಕೇವಲ ಡಾಟ್ ಬಾಲ್ಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಕಿ ಅಸ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಬಾರಿಗೆ ಮತ್ತೆ ಅಲ್ತಾಫ್ ಕೊಡಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತವನಿಗೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾನೆ. ಈಗ ಆದರ್ಶ ಒಂದು ಓಚವನ್ನು ದಾಖಲಿಸ್ತಾ ಇದ್ದಾನೆ. ಈಗ ಯೋಗಿ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಗೋಲ್ಡನ್ ಮಿಲ್ಲರ್ ಕುಂದಾಪುರದ ಪರವಾಗಿ. 15 ಓಟಕ್ಕೆ ಈಗ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಅಲ್ತಾಫ್ ಸಂತ ಚೆಂಡು ಈಗ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಮೊದಲ 3 ಚೆಂಡು 2 ಓಟಗಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಅಲ್ತಾಫ್ ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸುವ ಒಂದು ಪ್ರಯತ್ನವನ್ನು 2 ಓವರ್ನಲ್ಲಿ ಮಾಡ್ತಾ ಇದ್ದಾನೆ. 6 ಓವರ್ಗಳ ಪಂದ್ಯಾಟ, 60 ಮಿಕ್ಕಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಾಣಬೇಕಾಗಿದೆ. ಈ ನಡುವೆ ಮತ್ತೆ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರಕ್ಷಣನ ಶಾರ್ಟ್ ಪಾಂಡ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ರನ್ಔಟ್ ಮಾಡುವಂಥ ಪ್ರಯತ್ನದ ನಡುವೆ ಉತ್ತಮ ರೀತಿಯ ಕ್ಷೇತ್ರಕ್ಷಣನ ಕಂಡರು. ಕೇವಲ 1 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಾಲ್ಕನೇ ಬಾರಿ ಹಸಂತ ಚೆಂಡು, ಈ ಬಾರಿ ಯೋಗಿ ದಾಂಡು ಸಿಡಿತಾ ಇಲ್ಲ. ಒಂದು ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಉತ್ತಮ ರೀತಿಯ ಆಟಗಾರರು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾನೆ. ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಸೇಫ್ ಶಾಟ್ ಮಾಡುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅಲ್ತಾಫ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಒಂದು ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅಲ್ತಾಫ್ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಹಂತದಲ್ಲಿ ಮುನವರ್ 14 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಒಂದು ವಿಕೆಟ್ಸ್ ಅನ್ನ ಪಡ್ಕೊಂಡಿದ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 17 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 2, ಸ್ಕೋರ್ ಮೋಜಾನ್ 17, ಲಾಸ್ ಆಫ್ 1 ವಿಕೆಟ್. ಮೂರನೇ ಓವರ್ಗಾಗಿ ಈಗ ಹೊಸ ಬೌಲರ್ ಅನ್ನ ಪರಿಚಯಿಸುವ ಹಂತವನ್ನು ಕಾಣಬೇಕಾಗಿದೆ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ.
ಬಹಳಷ್ಟು ಅನುಭವಿ ಯುವ ಆಟಗಾರರು ಜೊತೆಗಾಗಿ ಸೀನಿಯರ್ಸ್ ಆಟಗಾರರನ್ನ ಒಳಗೊಂಡಿರ್ತಕ್ಕಂಥ ಎರಡು ಸ್ಥಳೀಯ ತಂಡಗಳು ಹೋರಾಟವನ್ನು ಮುಂದುವರಿಸ್ತಾ ಇದೆ. ಬಹುಶಃ 48-16 ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಒಂದು ತಂಡ ಲಕ್ಕಿ ಸ್ಟಾರ್, ಇನ್ನೊಂದೆಡೆ ಗೋಲ್ಡನ್ ಮಿಲ್ಲರ್ ಕುಂದಾಪುರದ ವಿರುದ್ಧವಾಗಿ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದೆ. ಈ ಬಾರಿ ಶರತ್ಯಸ್ ಅಂತ ಚೆಂಡು ನಡುವೆ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಬರ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ 18 ತಲುಪ್ತಾ ಇದೆ ಗೋಲ್ಡನ್ನಿನ ಮೊತ್ತ. ಇಲ್ಲಿ ಉತ್ತಮ ರೀತಿಯ ಆಚೆಗಳು ಬರಬೇಕಾಗಿದೆ. ಬ್ಯಾಟಿಂಗ್ ಪವರ್ ಪ್ಲೇನಲ್ಲಿ ಸ್ವಲ್ಪ ಮಟ್ಟಿಗೆ ಅಸಸನ್ನು ಕಾಣುವ ಒಂದು ಹಂತವನ್ನು ಕಂಡ್ರೆ ಗೋಲ್ಡನ್ ಮಿಲ್ಲರ್ಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕೇವಲ ಒಂದು ಆಚೆಗಳಿಗೆ ಮತ್ತೆ ಲಘುವಹಿಸಿ ಅನ್ನುವ ಸೂಚನೆಯನ್ನು ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 19 ತಲುಪ್ತಾ ಇದೆ, ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಈ ಬಾರಿ ಅಸಂತ ಚೆಂಡು ನಡುವೆ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ಡಿಪ್ ಕವರ್ ಸೀಮಾ ರೇಖೆ ಗಮನಿಸ್ತಾ ಇದೆ. ಬೌಂಡ್ರಿ ನಾಲ್ಕೋಟದ ಸೇರ್ಪಡೆ. ಈಗ ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. 24 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಗೋಲ್ಡನ್ ಮಿಲ್ಲರ್ ಕುಂದಾಪುರದ ತಂಡ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಈಗ ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಮತ್ತೆ ಬೌಂಡ್ರಿ ಇಲ್ಲಿ ಯೋಗಿ ಆರ್ಭಟ ಈಗ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಬೌಂಡರಿಯನ್ನು ಗೋಲ್ಡನ್ ಮಿಲ್ಲರ್ ಪರವಾಗಿ ಯೋಗಿ ದಾಖಲಿಸ್ತಾ ಇದ್ದಾನೆ. ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಎಸ್ಎಸ್ ಅನ್ನು ಕಂಡಿರ್ತಕ್ಕಂಥ ಆಟಗಾರ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಮುಖಾಂತರವಾಗಿ ಗೋಲ್ಡನ್ ಮಿಲ್ಲರ್ಗೆ ಬಹಳಷ್ಟು ಜಯವನ್ನು ತಂದು ಕೊಟ್ಟಿರ್ತಕ್ಕಂಥ ಆಪತ್ ಬಾಂಧವ ಈಗ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಹೊಡೆದ ಸೇರ್ಪಡೆ. ಇಲ್ಲಿ ಮತ್ತೆ 3 ಮುಕ್ತಾಯದ ಬಳಿಕ 29 ಓಟವನ್ನು ದಾಖಲಿಸ್ತಾ ಇದೆ. ಒಂದು 60 ಟಾರ್ಗೆಟ್ ಅನ್ನ ಮುಂದುವರಿಕೆಯನ್ನು ಕಂಡ್ರೆ ಸ್ವಲ್ಪ ಮಟ್ಟಿಗೆ ಗೋಲ್ಡನ್ ಸಕ್ಸಸ್ ಅನ್ನು ಕಾಣಬಹುದಾಗಿದೆ. ಈಗ 4 ಸಮಾಲೋಚನೆ ಬಳಿಕ ಯಾವ ಬೌಲರ್ ಅನ್ನು ಪರಿಚಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಬೌಲಿಂಗ್ ಪವರ್ ಪ್ಲೇ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ 8+2 ಎಕ್ಸ್ಟ್ರಾ ಆಟಗಾರರು ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಒಂದು ಎಸ್ಎಸ್ಸಿನ ಪಂದ್ಯಾಟ ಸ್ಕೋರಿಂಗ್ನಲ್ಲಿ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಸ್ಕೋರಿಂಗ್ ಕಾರ್ಯವನ್ನು ನಿರ್ವಹಿಸ್ತಾ ಇರೋರು ಕೂಡ ಶ್ರೀಕಾಂತ್ ಆಚಾರ್ಯ ಜೊತೆಗಾಗಿ ನಿತೇಶ್ ಕುಂದಾಪುರ. ಹೊಸ ಬೌಲರ್ ಸುಮಂತನ ಆಗಮನವನ್ನು ಕಂಡುಕೊಳ್ಳಬೇಕಾಗಿದೆ. ಬೌಲಿಂಗ್ ಪವರ್ ಪ್ಲೇ ಆರಂಭಿಕ ಹಂತವನ್ನು ಕೂಡ ಪಡ್ಕೊಳ್ತಾ ಇದೆ. 6 ಪಂದ್ಯಾಟ ಇವಾಗಲೇ 3 ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಓಚವನ್ನು ದಾಖಲಿಸುವಂತಹ ಪ್ರಯತ್ನ ಮತ್ತೆ ಒಂದು ಓಚಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಗೋಲ್ಡನ್ನಿನ ಮೊತ್ತ 30 ತಲುಪ್ತಾ ಇದೆ ಲಾಸ್ ಆಫ್ 1 ಮುಖಾಂತರವಾಗಿ. ಎರಡನೇ ಬಾರಿ ಈಗ ಮತ್ತೆ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಯಾವುದೇ ಹೆಸರುಗಳು ಮುಂದುವರಿಕೆಯನ್ನು ಕಾಣ್ತಾ ಇಲ್ಲ. ಪಂಚಜನ್ಯ ಟ್ರೋಫಿ
ಯಶಸ್ವಿಯಾಗಿ ಮೊದಲ ದಿನದ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ನಾಳೆಯ ದಿನ ಆದಿತ್ಯವಾರದ ದಿನ ಸಮಾರೋಪ ಸಮಾರಂಭದೊಂದಿಗೆ ಪಂಚಜನ್ಯ ಟ್ರೋಫಿ ಇತಿಹಾಸ ಪುಟವನ್ನು ಸೇರ್ತದೆ. ಶಾರ್ಟ್ ರೈಸಿಂಗ್ ಡೆಲವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೇವಲ ಒಂದೋಟವನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆದರ್ಶ ಜೊತೆಗಾಗಿ ಯೋಗಿ ಆಟ ಬಹಳಷ್ಟು ಒಂದು ಉತ್ತಮ ರೀತಿಯ ಕೊಡುಗೆಗಳು ಗೋಲ್ಡನ್ ಪರವಾಗಿ ಬರ್ತಾ ಇದೆ. ಲೆಕ್ಕಾಚಾರದ ಆಟಗಳು ಅಂತಿಮ ಹಂತದಲ್ಲಿ ಬೀಸುವಂತ ಪ್ರಯತ್ನವನ್ನು ನೋಡಬೇಕಾಗಿದೆ. ಉತ್ತಮ ರೀತಿಯ ಎಸೆತವನ್ನು ತೋರ್ಪಡಿಸುವಂತ ಪ್ರಯತ್ನ ನಡುವೆ ಈಗ ಅಲ್ತಾಫ್ ಕೋಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಎರಡನೇ ಹುದ್ದಾರಿ ಆಘಾತವನ್ನು ಈಗ ಗೋಲ್ಡನ್ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಈಗ ಕುಂದಾಪುರದ ಮಾಡಿ ಅಶ್ವಿ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. ಲಾಕರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ಎಷ್ಟು ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೂವತ್ತ ಎರಡಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕೇವಲ ಒಂದು ಆಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲೆಕ್ಕಾಚಾರದ ಆಟಗಳು ಈಗ ಗೋಲ್ಡನ್ ಪರವಾಗಿ ಬರ್ತಾ ಇದೆ. 33ಕ್ಕೆ ತಲುಪ್ತಾ ಇದೆ. ಮೊದಲ ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 34 ಓಟವನ್ನು ದಾಖಲಿಸಿರ್ತಕ್ಕಂಥ ಗೋಲ್ಡನ್ ಕುಂದಾಪುರ ಈಗ ಎರಡು ವಿಕೆಟ್ಸನ್ನು ಕಳ್ಕೊಳ್ತಾ ಇದೆ. ಅಂತಿಮ 12 ಎಸೆಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕೆ ಟಾಸ್ಗೆ ಬನ್ನಿ ಅನ್ನೋದನ್ನು ತಿಳಿಸಾದವ. ಈಗ ಬ್ಯಾಟಿಂಗ್ ಪವರ್ ಪ್ಲೇನ ಪಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಈ ಒಂದು ಬ್ಯಾಟಿಂಗ್ ಪವರ್ ಪ್ಲೇ ಹಂತದಲ್ಲಿ ಸಕ್ಸಸ್ ಅನ್ನು ಕಾಡ್ತಾ ಇರೋ ಅಂತ ಕಾದು ನೋಡಬೇಕಾಗಿದೆ. ಮಾರಿಕಾಂಬಾ ಕೊಮೆ ವರ್ಸಸ್ ಹೊಸನಗರ ಫ್ರೆಂಡ್ಸ್ ಬನ್ನಾಡಿ ಟಾಸ್ಗೆ ಬರಬೇಕು. ಮೊದಲ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಹಸವನ್ನು ಈಗ ಅಲ್ತಾಫ್ ಮುಂದುವರಿಸ್ತಾ ಇದ್ದಾನೆ. ಲೆಗ್ ಬೈಸ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಒಂದು ಓಟದ ಸೇರ್ಪಣೆ ಮುಖಾಂತರವಾಗಿ ಗೋಲ್ಡನ್ ಮಿಲ್ಲರಿನ ಮೊತ್ತ 35ಕ್ಕೆ ತಲುಪ್ತಾ ಇದೆ. ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅತಿರಿಕ್ತದ ಓಟಗಳ ಸೇರ್ಪಡೆ ಬಹುಶಃ ಅಲ್ತಾಫ್ ಕೋಡಿ ರಾಜ್ಯ ಟೆನಿಸ್ ವಾಲ್ನಲ್ಲಿ 40 ಬಹಳಷ್ಟು ಸಕ್ಸಸ್ ಅನ್ನು ಕಂಡಿರ್ತಕ್ಕಂಥ ಆಟಗಾರ ಕೂಡ ಲಕ್ಕಿ ಸ್ಟಾರ್ ಪರವಾಗಿ ಆಡಿರ್ತಕ್ಕಂಥ ಆಟಗಾರ. ಈ ಬಾರಿ ಹೊಸಂತ ಚೆಂಡು ಈಗ ನೆಟ್ಟನೆನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಅಶ್ವಿಕನ ಆಟ ಬರಬೇಕಾಗಿದೆ ಅಂತಿಮ ಬ್ಯಾಟಿಂಗ್ ಪವರ್ ಪ್ಲೇ ಹಂತದಲ್ಲಿ.
ಈ ನಡುವೆ ಔಟ್ ರೇಜ್ ಆಗಿರ್ತಕ್ಕಂಥ ಚೆಂಡು ಮೊದಲ ಜಾರಿಯಲ್ಲಿ ಒಂದೊಡ್ದ ಸೇರ್ಪಡೆ ಪಂಚಜನ್ಯ ಟ್ರೋಫಿಯಲ್ಲಿ ಮಧ್ಯಾಹ್ನದ ಪಂದ್ಯಾಚದಲ್ಲಿ ಪೂರ್ವಿ ಕ್ರಿಕೆಟರ್ಸಿನ ಪರವಾಗಿ ಒಂದು ಉತ್ತಮ ರೀತಿಯ ಆಚವನ್ನ ಈ ಒಂದು ಟೂರ್ನಮೆಂಟಿನ ಮೊದಲ ಅರ್ಧಶತಕವನ್ನ ಪ್ರಣವ್ ದಾಖಲಿಸಿದ್ರು. ಆ ರೀತಿ ಆಚವನ ಇವತ್ತಿನ ದಿನ ಯಾವ ಆಚಗಾರರು ದಾಖಲಿಸ್ತಾರಂತ ನೋಡ್ಬೇಕಾಗಿದೆ. ಅಲ್ತಾಪ್ ಎಸ್ ಅಂತ ಚೆಂಡು ಈಗ ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮನವಿಗಳು ಬರ್ತಾ ಇದೆ. ಮತ್ತೆ ಥರ್ಡ್ ಅಂಪೈರ್ ಡಿಸಿಷನ್ಗೆ ನಿರ್ಣಯವನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಯಾವ ರೀತಿಯ ನಿರ್ಣಯಗಳು ಬರ್ತಾ ಇದೆ ಅಂತ ನೋಡ್ಬೇಕಾಗಿದೆ. ಈ ನಡುವೆ ಈಗ ಯಾವುದೇ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ನಾಲ್ಕು ಚೆಂಡುಗಳ ಮುಂದೆ ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಗಾರಿಕೆಯನ್ನು ಅಲ್ತಾಪ್ ಕೋಡಿ ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಟಿಂಗ್ ಪವರ್ ಪ್ಲೇ ಹಂತದಲ್ಲಿ ಈಗ ದಾಂಡಿಗರನ್ನು ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಈಗ ಅಲ್ತಾಪ್ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ಐದನೇ ಬಾರಿ ಈ ಬಾರಿಯ ಸಂತ ಚೆಂಡುಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಮತ್ತೆ ಬೌಂಡರಿ ಪ್ಲಸ್ ಟು ಆರು ಓಟದ ಸೇರ್ಪಡೆ. ನಲವತ್ತ ನಾಲ್ಕಕ್ಕೆ ತಲುಪ್ತಾ ಇದೆ ಈಗ ಆರು ಓಟದ ಸೇರ್ಪಡನ್ನ ಕಂಡುಕೊಳ್ತಾ ಇದೆ ಅಂತಿಮ ಹಸಕ್ಕಾಗಿ. ಅಂತಿಮ ಚೆಂಡಿನಲ್ಲಿ ಮತ್ತೆ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅತಿರಿಕ್ತದ ಓಚುಗಳ ಸೇರ್ಪಡನ್ನು ಕಂಡುಕೊಳ್ತಾ ಇದೆ. ಅದೃಶ್ಯದ ಓಚುಗಳಿಗೆ ಅಂತಿಮ ಹಂತದಲ್ಲಿ ಗೋಲ್ಡನ್ ಪರವಾಗಿ ಬರ್ತಾ ಇದೆ. ನಲವತ್ತ ಐದಕ್ಕೆ ತಲುಪ್ತಾ ಇದೆ. ಈಗ ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮನವಿಗಳು ಬರ್ತಾ ಇದೆ. ಈ ನಡುವೆ ಲಘುವಾಯಿಸಿ ಅನ್ನುವ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಐದು ಓವರ್ಗಳ ಮುಕ್ತಾಯದ ಬಳಿಕ ನಲವತ್ತ ರೋಚವನ್ನು ಗೋಲ್ಡನ್ ಮಿಲ್ಲರ್ ದಾಖಲಿಸ್ತಾ ಇದೆ. ಅಂತಿಮ ಆ ರೆಸತ ಅದೆಷ್ಟು ರೋಚವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ. ಅಲ್ಲಿ ಮಾರಿಕಾಂಬ ಕೊಮೆ ವರ್ಸಸ್ ಹೊಸನಗರ ಫ್ರೆಂಡ್ಸ್ ಬನ್ನಾಡಿ ಪಂದ್ಯದ ಟಾಸ್ ಅನ್ನ ನಡೆಸ್ಕೊಳ್ಬೇಕು. ಅಲ್ಲಿ ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ ಅನ್ನುವ ಸೂಚನೆಯನ್ನು ಮತ್ತೆ ರವಾನಿಸ್ತಾ ಇದ್ದಾವೆ. ಅಂತಿಮ ಅವರಿಗಾಗಿ ಸುಮಂತನ ಪರಿಚಯ ಮತ್ತೆ ಕಾಣಬೇಕಾಗಿದೆ. ರನ್ ಔಟ್ ಮಾಡುವಂತ ಪ್ರಯತ್ನದಲ್ಲಿ ಈಗ ಮತ್ತೆ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗ ಗೋಲ್ಡ್ ಅನ್ನು ಇನ್ನೋರ್ವ ಎಸ್ ಎಸ್ ಆಟಗಾರ ರಾಘು ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ.
ನಲವತ್ತ ರೋಚವನ್ನು ದಾಖಲಿಸಿರ್ತಕ್ಕಂಥ ತಂಡ ಸುಂದರತೆಯ ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಗೂಟದ ಹಿಂಭಾಗದಲ್ಲಿ ಅಲ್ತಾಫ ಮತ್ತೆ ಎಸ್ ಎಸ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ಒಂದು ಸುಂದರತೆಯ ಕ್ಯಾಚ್ ಅನ್ನ ಗೂಟದ ಹಿಂಭಾಗದಲ್ಲಿ ಪಡ್ಕೊಂಡಿರ್ತಕ್ಕಂಥ ಆಟಗಾರ ಎರಡು ಓವರ್ಗಳಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸ್ಸವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ. ಈ ನಡುವೆ ಈಗ ಮತ್ತೆ ಬೀಸುವಂತ ಪ್ರಯತ್ನದ ನಡುವೆ ಮತ್ತೆ ಒಂದೋಚಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಮೂರು ಚೆಂಡುಗಳ ಮುಂದೆ ಸುಮಂತ ಕೇವಲ ಒಂಚಿ ಓಚವನ್ನ ಬಿಟ್ಕೊಡ್ತಾ ಇದ್ದಾನೆ. ಅಲ್ಲಿ ಮಾರಿಕಾಂಬ ಕೊಮೆ ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್ ಅನ್ನು ತಿಳಿಸ್ತಾ ಇದಾವೆ. ಒಂದು ವೇಳೆ ಅತಿ ಶೀಘ್ರದಲ್ಲಿ ಬರದೇ ಇದ್ದ ಪಕ್ಷದಲ್ಲಿ ಅಲ್ಲಿ ಮಾರಿಕಾಂಬ ಕ್ಯಾಪ್ಟನ್ ಗಮನಿಸಿ ಓಕೆ ಐದನೇ ಬಾರಿ ಮತ್ತೆ ಮುಂದುವರಿಕೆ ಕಾಣಬೇಕಾಗಿದೆ. ಔಟ್ ಏಜ್ ಆಗಿರ್ತಕ್ಕಂಥ ಚೆಂಡು ನಡುವೆ ಬಹಳಷ್ಟು ಒಂದು ಉತ್ತಮ ರೀತಿಯ ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಅಲ್ತಾಫ್ ಕೋಡಿ ಬಹಳಷ್ಟು ಒಂದು ಉತ್ತಮ ರೀತಿಯ ಪ್ರಯತ್ನವನ್ನು ನಡೆಸಿದ್ರು. ಯಾವುದೇ ರೀತಿಯ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಒಂದೋಚಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 49ಕ್ಕೆ ತಲುಪ್ತಾ ಇದೆ. ಅಂತಿಮ ಹಸಕ್ಕಾಗಿ ಅಂತಿಮ ಚೆಂಡು ಈಗ ಮತ್ತೆ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಮತ್ತೊಂದು ಬ್ರೇಕ್ ಥ್ರೂ 49-50 ಒಂದು ಟಾರ್ಗೆಟ್ ಅನ್ನು ಇಲ್ಲಿ ಚೇಸಿಂಗ್ ಮಾಡಬೇಕಾಗಿದೆ. ನಲವತ್ತ 49ರ ಓಚವನ್ನು ದಾಖಲಿಸಿ 50ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾಗಿದೆ. ಎರಡನೇ ಸೆಷನ್ ಅಲ್ಲಿ ಈಗ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ವೀಕ್ಷಕ ವೇಳೆ ಮತ್ತೆ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಫಸಲ್ ಹೊನ್ನಾಳ ಅವ್ರನ್ನ ಮತ್ತೆ ಪರಿಚಯಿಸ್ತಾ ಇದ್ದಾವೆ. ಪಂಚಜನ್ಯ ಟ್ರೋಫಿ ಒಂದು ಬಹಳಷ್ಟು ಒಂದು ಅದ್ದೂರಿಯಾಗಿ ಸಾಗ್ತಾ ಇದೆ. ಈ ನಡುವೆ ಪಂದ್ಯಾಡದ ವೀಕ್ಷಣೆಯಲ್ಲಿ ಬಹಳಷ್ಟು ಪ್ರೇಕ್ಷಕರ ಜಮಾವಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಮತ್ತೊಮ್ಮೆ ಆತ್ಮೀಯ ಆದರ ಸ್ವಾಗತವನ್ನು ಪಂಚಜನ್ಯ ಟ್ರೋಫಿ ಪರವಾಗಿ ತಿಳಿಸ್ತಾ ಇದ್ದಾವೆ. ಹೊಸನಗರ ಒಂದ ಟಾಸ್ ಸೆಲೆಕ್ಟೆಡ್ ಟು ಪೌಲ್ ಫಸ್ಟ್ ಎನ್ನುವ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಪಂದ್ಯಾಟದಲ್ಲಿ ವೀಕ್ಷಕ ವೇಳೆಯಲ್ಲಿ ಫಸಲ್ ಹೊನ್ನಾಳ ಹಾಗೆಯೇ ಶಿವನಾರಾಯಣ ಐತಾಳ್ ಕೋಟ ಬಹಳಷ್ಟು ಉತ್ತಮ ರೀತಿಯ ವೀಕ್ಷಕ ವಿದ್ಯಮಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸ್ಕೋರಿಂಗ್ನಲ್ಲಿ ಶ್ರೀಕಾಂತ್ ಆಚಾರ್ಯ ಜೊತೆಗಾಗಿ ನಿತೇಶ್ ಕುಂದಾಪುರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು ಪ್ರವೀಣಾಚಾರ್. ಮೊದಲ ದಿನದ ಪಂಚಜನ್ಯ ಟ್ರೋಫಿ ಇವಾಗ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ. ಇದಾದ ನಂತರ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮಾತ್ರ ಬಾಕಿ ಇರುತ್ತೆ.
ಹೊಸನಗರ ಫ್ರೆಂಡ್ಸ್ ಬನ್ನಾಡಿಯ ತಂಡ ಮತ್ತು ಮಾರಿಕಾಂಬ ಕೋಮಯ ತಂಡ ಇವತ್ತಿನ ದಿನದ ಅಂತಿಮ ಪಂದ್ಯಾಟವನ್ನು ಆಡ್ತಾರೆ. ಅದು ಕೂಡ ಆರು ಓವರ್ಗಳ ಪಂದ್ಯಾಟ ಆಗಿರುತ್ತೆ. ಟೂರ್ನಮೆಂಟ್ನ ಮೊದಲ ತಂಡವಾಗಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗೂಡಿ ಸೆಮಿಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತಹ ತಂಡ. ಪ್ರಸ್ತುತ ಪಂದ್ಯ ಗೋಲ್ಡನ್ ಮಿಲ್ಲರ್ ವರ್ಸಸ್ ಲಕ್ಕಿ ಸ್ಟಾರ್ ಕೋಡಿ. ಬಹಳಷ್ಟು ವರ್ಷಗಳ ಬಳಿಕ, ದಿನಗಳ ಬಳಿಕ ಗೋಲ್ಡನ್ ಮಿಲ್ಲರ್ ಈ ಮಾದರಿಯ ಪಂದ್ಯಾಕೂಟಕ್ಕೆ ಮತ್ತೆ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂತಹ ಕುಂದಾಪುರದ ಬಹಳಷ್ಟೊಂದು ಹಿರಿಯ ತಂಡ. ನಾಳೆ ದಿನ ಬೆಂಗಳೂರಿನ ಹೆಸರಾಂತ ಆಟಗಾರರು, ಉತ್ತಮ ರೀತಿಯ ತಂಡಗಳು ಈ ಭಾಗದ ಈ ಮಾದರಿಯ ಪಂದ್ಯಾಕೂಟದ ಅತ್ಯುತ್ತಮ ತಂಡ ಚಾಲೆಂಜ್ ಕುಂದಾಪುರ ನಾಳೆ ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಫ್ರೆಂಡ್ಸ್ ಬೆಂಗಳೂರು ಕೂಡ ನಾಳೆ ಇಲ್ಲಿ ಪಂದ್ಯಾಟವನ್ನು ಆಡ್ತದೆ. ಜೈ ಭಾರತ್ ಬೆಂಗಳೂರಿನ ತಂಡ ಪಂಚಯನ ಟ್ರೋಫಿಯಲ್ಲಿ ನಾಳೆ ತಮ್ಮ ಅಭಿಯಾನವನ್ನು ಕೂಡ ಆರಂಭಿಸ್ತಾರೆ. ಈ ರೀತಿಯಾಗಿ ಈ ಬಾರಿಯ ಪಂಚಜನ್ಯ ಟ್ರೋಫಿ ಯಶಸ್ವಿದಾಯಕವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನೇಶ ಮೊದಲ ಓವರ್ಗಾಗಿ, ಅಲ್ತಾಫ್ ಸ್ಟ್ರೈಕರ್ ಅಂಡ್ ಅಲ್ಲಿ ಇತರ ಮೂಲಕ ಮೊದಲ ಬೌಂಡರಿ ಅನ್ನು ಇವಾಗ ಅಲ್ತಾಫ್ ದಾಖಲಿಸಿದ್ರು. ತಂಡದ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ. ನಿತೇಶ್ ಶೆಟ್ಟಿ ಮತ್ತು ಸುದರ್ಶನ್ ರೈ ಅವರ ಒಂದು ಪ್ರಮುಖ ಸಾರಥ್ಯದಲ್ಲಿ ಮೂರು ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಪಂಚಜನ್ಯ ಟ್ರೋಫಿಗೆ ಪಂಚಜನ್ಯದ ಬಹಳಷ್ಟು ಮಂದಿ ಹುಡುಗರು ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಾನ್ ಸ್ಟ್ರೈಕರ್ ಆಟಗಾರನ ಹೆಸರು ಲಕ್ಕಿ ಸ್ಟಾರ್. ಇದರ ಮಧ್ಯೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಅಲ್ಲಿ ಲಕ್ಕಿ ಸ್ಟಾರ್ ನಾನ್ ಸ್ಟ್ರೈಕರ್ ಆಟಗಾರನ ಹೆಸರನ್ನು ಹೇಳಬೇಕು. ಕಿಫಾಯತ್ ಮಾಣಿ ಈಗ ಹೇಳಿದರು. ಮತ್ತೆ ದಿನೇಶ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ನ ಮೂಲಕ ಒಂದೋಟ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಒಂಬತ್ತಕ್ಕೆ ತಲುಪ್ತಾ ಇದೆ. ಇವಾಗ ಕಿಫಾಯತ್ ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತಹ ಆಟಗಾರ ಬೌಲರ್ ದಿನೇಶ್. ಈ ಬಾರಿ ಮಿಡ್ ಆಫ್ ಬಾದಲ್ಲಿ ಸಾಕ್ತಾ ಇರುವಂತಹ ಚೆಂಡು ತಟ್ಟಿ ಮುಟ್ಟಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಹತ್ತಕ್ಕೆ ತಲುಪ್ತಾ ಇದೆ. ನಾಳೆ ದಿನ ಈ ಭಾಗದ ಮತ್ತೊಂದು ಹೆಸರಾಂತ ತಂಡ ಗೆಳೆಯಾರು ರವಿ ಅವರ ನಾಯಕತ್ವದ ಫ್ರೆಂಡ್ಸ್ ಗೆಳೆಯಾರು ನಾಳೆ ಪಂಚಜನ್ಯ ಟ್ರೋಫಿಯನ್ನು ಆಡ್ತದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತಟ್ಟಿ ಮುಟ್ಟಿ ಒಂದು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು. ತಂಡದ ಮೊತ್ತ ಕೂಡ ಇವಾಗ 11 ಓಟಗಳು, ಅಂತಿಮ ಒಂದು ಚೆಂಡು ಮೊದಲ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಗೋಲ್ಡನ್ ಮಿಲ್ಲರ್ ವರ್ಸಸ್ ಲಕ್ಕಿ ಸ್ಟಾರ್ ಕೋಡಿ ಪಂದ್ಯ ಆಟವನ್ನು ಆಡ್ತಾ ಇರುವಂತಹ ತಂಡ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ. ಐವತ್ತರ ಟಾರ್ಗೆಟ್ ಅನ್ನು ಚೇಸ್ ಮಾಡಿಕೊಳ್ಬೇಕಾಗಿರುವಂತಹ ತಂಡ ಉಳಿದಿರ್ತಕ್ಕಂಥ 30 ಎಸೆತ
38 ಓಟವನ್ನು ದಾಖಲಿಸಬೇಕಾಗುತ್ತೆ. ಗೆಳೆಯರು ಭರತ ನಾಳೆ ಫ್ರೆಂಡ್ಸ್ ಗೆಳೆಯರಿಗೆ ಆಡ್ತಾರೆ. ಬೌಲರ್ ಶಾನ್ ಎರಡನೇ ಓವರ್ಗಾಗಿ ಶಾನ್ ಬೆಂಗಳೂರು ಪರಿಸರದ ಆಟಗಾರ ಗೋಲ್ಡನ್ ಮೇಲರ್ ತಂಡದಲ್ಲಿ ಆಡ್ತಾ ಇದ್ದಾರೆ. ವಿಕೆಟ್ ಕೀಪರ್ ಯೋಗೀಶ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ದಾಖಲಿಸುವಂತಹ ಪ್ರಯತ್ನ. ನಗೆತದ ಚೆಂಡು ನಿಪ್ಪಾಗ್ತಾ ಇದೆ. ರೈಸಿಂಗ್ ಡೆಲವರಿ ಅಂತಿಮ ಕ್ಷಣ ಕಿಫಾಯತ್ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನ ಮಾಡಿದ್ರು ಅಷ್ಟೇ, ಓಟಗಳು ಬರ್ತಾ ಇಲ್ಲ. ಮತ್ತೆ ಶಾನ್ ಎರಡನೆಯ ಚೆಂಡಿಗಾಗಿ ಮಿಡಾನ್ ವಿಭಾಗದಲ್ಲಿ ತಂಡದ ನಾಯಕ ರಾಘು ಈ ಬಾರಿ ಕಿಫಾಯತ್ ಕ್ಲೀನ್ ಬೌಲ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಲಕ್ಕಿ ಸ್ಟಾರ್ ಕೊಡಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಕಿಫಾಯತ್ ರೂಪದಲ್ಲಿ. ಲಕ್ಕಿ ಸ್ಟಾರ್ ಕೋಡಿ ತಂಡದ ಪ್ರಮುಖ ಆಟಗಾರ ರೌಫ್ ಕೋಡಿಯ ಒಂದು ಪ್ರಮುಖ ಅನುಪಸ್ಥಿತಿಯಲ್ಲಿ ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇರುವಂತಹ ತಂಡ ಹೊಸ ಆಟಗಾರ ಅತಾವುಲ್ಲಾ ಶಾನ್ ಈ ಬಾರಿ ಅಕ್ರಾಸ್ ಇಲ್ಲಿ ಹೊಡೆತಕ್ಕೆ ಮರು ಹೋಗ್ತಾ ಇದ್ದಾರೆ. ತಟ್ಟಿಬಿಟ್ಟು ಒಂದು ಹೊಡೆದ ಹೆಚ್ಚುವರಿ ಲೆಗ್ ಬಾಯ್ ತಂಡದ ಮೊತ್ತ ಕೂಡ ಇವಾಗ 13 ತಲುಪ್ತಾ ಇದೆ. ಏನೋ ಕೂಡ 37 ಓಟುಗಳು ಜಯಕ್ಕಾಗಿ ಬರಬೇಕಾಗಿದೆ. ಲಕ್ಕಿ ಸ್ಟಾರ್ ಕೋಡಿಗೆ ಶಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 4 ಬಾರಿಗೆ ಪೂರ್ಣಾಂತರ ಚೆಂಡು ಚಲಕಾಲ ಗಾಳಿಯಲ್ಲಿ ಸುಲಭದ ಕ್ಯಾಚ್ ಅನ್ನ ಇವಾಗ ಶಾನ್ ಪಡ್ಕೊಂಡ್ರು. ಟಾಪ್ ಏಜ್ ರೂಪದಲ್ಲಿ ಅಲ್ತಾಫ್ ಔಟ್. ಬ್ಯಾಟ್ಸ್ಮನ್ ಶರತ್ ಅಂಕಣಕ್ಕೆ ಬರ್ತಾ ಇರುವಂತಹ ಮತ್ತೊಂದು ಹೊಸ ಆಟಗಾರ ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಕ್ರಿಕ್ಸ್ ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಬಿತ್ತರಿಸ್ತಾ ಇದೆ. ಈ ಬಾರಿ ಎಸ್ತಿರುವಂತಹ ಒಂದು ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನಲ್ಲಿ ದಿನೇಶ 12 ಓಟ್ಗಳ ಅವಕಾಶವನ್ನು ಮಾಡಿಕೊಟ್ರು. ಶಾನ್ ಇವಾಗ ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು 2 ವಿಕೆಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ.
ಕೊನೆಯ ಬಾರಿಗೆ ಶಾನ್. ಶಾರ್ಟ್ ಆಗಿ ಬರ್ತಾ ಇದೆ, ತನ್ನ ಮೂಲಕ ಬೌಂಡ್ರಿ. ಹದಿನೇಳು ಓಟವನ್ನು ದಾಖಲಿಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕೋಡಿ ಇಪ್ಪತ್ತ ನಾಲ್ಕು ಎಸೆತ, ಮೂವತ್ತ ಮೂರು ಓಟಗಳು ಬರಬೇಕಾಗುತ್ತೆ. ಇದಾದ ಬಳಿಕ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ, ಮತ್ತೊಂದು ಕುತೂಹಲಕಾರಿ ಪಂದ್ಯ. ಒಂದೆಡೆ ಹೊಸನಗರ ಫ್ರೆಂಡ್ಸ್ ಬನ್ನಾಡಿಯ ತಂಡ ಮಾರಿಕಾಂಬ ಕೋಮೆಯನ್ನು ಎದುರಿಸ್ತಾರೆ. ಎರಡು ತಂಡಗಳು ಕೂಡ ಅತ್ಯುತ್ತಮ ರೀತಿಯ ಆಟಗಾರನ ಹೊಂದಿರುವಂತಹ ತಂಡಗಳು. ಅಲ್ಲಿ ಪ್ರಸ್ತುತ ಪಂದ್ಯವನ್ನು ಕ್ಷಿಪ್ರವಾಗಿ ಮುಂದುವರಿಸಬೇಕು ಗೋಲ್ಡನ್ ಮಿಲ್ಲರ್. ವಿಳಂಬವಾಗುತ್ತೆ, ನಾಳೆ ದಿನ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆಗೆ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಬೌಲರ್ ನವೀನ್, ನವೀನ ಬಹಳಷ್ಟು ಉತ್ತಮ ರೀತಿ ಎಸೆತ, ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಇತರ ಮಧ್ಯೆ ಓಟ್ಗಳನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ಇವಾಗ ನವೀನ್ ಎಸೆದ್ರು. ಅಲ್ತಾಫ್ ಔಟ್ ಆದ ಬಳಿಕ ಸ್ವಲ್ಪ ಮಟ್ಟಿಗೆ ರನ್ ರೇಟ್ ಕುಸಿತವನ್ನು ಕಾಣ್ತಾ ಇರುವಂತ ಲಕ್ಕಿ ಸ್ಟಾರ್. ಇವಾಗ ಶರತ ಮತ್ತು ಅತಾವುಲ್ಲ ಅದ್ಯಾವ ರೀತಿಯ ಲೆಕ್ಕಾಚಾರವನ್ನು ಹಿಡಿದು ತಂಡವನ್ನು ದಡಕ್ಕೆ ತಲುಪಿಸ್ತಾರೆ ನೋಡಬೇಕಾಗಿದೆ. ಈ ಬಾರಿ ವೈಡ್ ಬಾಲ್. ಈವಾಗಲೇ ಪಂದ್ಯಾಡಲಿ ಬಹಳಷ್ಟೊಂದು ಹೆಚ್ಚಿನ ಪ್ರಶಸ್ತಿಯನ್ನು ಜಯಿಸಿರುವಂತಹ ಗೋಲ್ಡನ್ ಮಿಲ್ಲರ್ಸ್ನ ತಂಡ ಕೆಲವೊಂದು ಅಪರೂಪಕ್ಕೆ ಈ ಮಾದರಿಯ ಪಂದ್ಯಾಕೂಟಗಳನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ನವೀನ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ನ ಮೂಲಕ ಬೌಂಡ್ರಿಯ ಸೇರ್ಪಡೆ. ಮತ್ತೆ ನವೀನ ಮೂರನೆಯ ಚೆಂಡಿಗಾಗಿ. ಈ ಬಾರಿ ಲಗ್ಲಾನ್ ಸೊಡೆತ, ತನ್ನ ಮೂಲಕ ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳನ್ನು ದಾಖಲಿಸ್ತಾ ಇದ್ದಾನೆ ಅತಾವುಲ್ಲಾ. ಇಪ್ಪತ್ತಾರು ಓಟವನ್ನು ದಾಖಲಿಸ್ತಾ ಇದೆ ಯುವ ಆಟಗಾರ ಅತಾವುಲ್ಲಾ. ಬೌಂಡರಿಯನ್ನು ಇವಾಗ ದಾಖಲಿಸಿದ್ರು. ನಾಲ್ಕನೇ ಬಾರಿಗೆ ಮತ್ತೆ ನವೀನ ಗೋಲ್ಡನ್ ಮಿಲ್ಲರ್ ಕುಂದಾಪುರದ ಪರವಾಗಿ. ಕ್ರಾಸ್ ಲೈನ್ ಹೊಡೆತ, ತನ್ನ ಮೂಲಕ ಮತ್ತೆ ಬೌಂಡರಿಯ ಸೇರ್ಪಡೆ. ಹ್ಯಾಟ್ರಿಕ್, ಮೂವತ್ತಕ್ಕೆ ತಲುಪ್ತಾ ಇದೆ. ಲಕ್ಕಿ ಸ್ಟಾರ್ ಕೋಡಿಗೆ ಅತಾವುಲ್ಲ ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಇವಾಗ ಜಯಕ್ಕಾಗಿ ಇಪ್ಪತ್ತು ಓಟ್ಗಳು ಬರಬೇಕಾಗಿದೆ. ಐವತ್ತು ಓಟದ ಒಂದು ಟಾರ್ಗೆಟ್
ಚೇಸಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ತರ್ ಮೂಲಕವಾಗಿ ಯಾವ ರೀತಿಯ ಒಂದು ಆಟವನ್ನು ಮುಂದುವರಿಸುತ್ತದೆ ನೋಡಬೇಕಾಗಿದೆ. ಗೋಲ್ಡನ್ ಮಿಲ್ಲರ್ ಡಾಟ್ ಬಾಲ್ ಅನ್ನು ಎಸೆಯಬೇಕಾಗಿದೆ, ವಿಕೆಟ್ ಅನ್ನ ಉರುಳಿಸಲೇಬೇಕಾಗಿರುವಂತಹ ಅನಿವಾರ್ಯತೆಗೆ ಒಳಗಾಗ್ತಾ ಇರುವಂತಹ ತಂಡ. ಇತರ ಮಧ್ಯೆ ಕಟ್ ಶಾಟ್ ತರ್ ಮೂಲಕ ಬೌಂಡ್ರಿಯ ಸೇರ್ಪಡೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೆಲವೊಂದು ಹಂತದಲ್ಲಿ ಬೌಲರ್ಸ್ಗಳಿಗೆ ಈ ರೀತಿಯ ಹೊಡೆತಗಳು ಸ್ವಲ್ಪ ಮಟ್ಟಿಗೆ ಅವರ ಮನಸ್ಥಿತಿಯನ್ನ ಕುಗ್ಗಿಸ್ತದೆ. ಇವೆಲ್ಲವೂ ಕೂಡ ಔಟರ್ ಏಜ್ ಹೊಡೆತಗಳು, ಅದೃಷ್ಟದ ಬೌಂಡರಿಗಳು ದಾಂಡಿಗರಿಗೆ ಲಭಿಸ್ತದೆ. ಆ ನಿಟ್ಟಲ್ಲಿ ಮತ್ತೆ ಇವಾಗ ನವೀನ ಈ ಬಾರಿ ವಿಶಿಷ್ಟತೆ ಹೊಡೆತ ತನ್ ಮೂಲಕ ಆತ ಉಲ್ಲ ಇವಾಗ ಒಂದು ಓಟವನ್ನು ದಾಖಲಿಸಿದ್ರು. 18 ಎಸೆತ 15 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಹಂತದಲ್ಲಿ ಶಾನ್ ಎರಡನೇ ಓವರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಕಡಿವಾಣ ಹಾಕಿದ್ರು. ಆ ಬಳಿಕ ನವೀನ ಬಹಳಷ್ಟೊಂದು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 35 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 18 ಎಸೆತ 15 ಓಟುಗಳು ಬರಬೇಕಾಗಿದೆ. ಅಲ್ಲಿ ಗೋಲ್ಡನ್ ಮಿಲ್ಲರ್ ಪಂದ್ಯಾಟವನ್ನು ಮುಂದುವರಿಸಿ ಅನಾವಶ್ಯಕವಾಗಿ ಸಮಯವನ್ನ ವಿಳಂಬ ಮಾಡಬೇಡಿ. ತರ್ ಮೂಲಕವಾಗಿ ಬೌಲಿಂಗ್ ಪವರ್ ಪ್ಲೇ ಪ್ರಸನ್ನ 4ನೇ ಓವರ್ಗಾಗಿ. ಈ ಬಾರಿ ಅತಾವುಲ್ಲಾ ಬಳಸುತ್ತಮ ರೀತಿಯ ಒಂದು ಹೊಡೆತ ತಟ್ಟಿಮುಟ್ಟಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಲಕ್ಕಿ ಸ್ಟಾರ್ ಕೋಡಿಗೆ ಅತಾವುಲ್ಲನ ಆಟವೇ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹಂತವನ್ನು ತಂದುಕೊಟ್ಟಿತ್ತು. ಇವಾಗ 14 ಓಟದ ಅವಶ್ಯಕತೆ ಜಯಕ್ಕಾಗಿ. ಪ್ರಸನ್ನ ಈ ಬಾರಿ ಕಟ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು. ಓಟಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 37 ಓಟಗಳು. ಇದಾದ ಬಳಿಕ ಮೊದಲ ದಿನದ ಕೊನೆಯ ಪಂದ್ಯ ಪ್ರೀ ಕ್ವಾರ್ಟರ್ ಫೈನಲ್. ಹೊಸನಗರ ಫ್ರೆಂಡ್ಸ್ ಬನ್ನಾಡಿ ತನ್ ಮೂಲಕ ರನ್ ಔಟ್. ಶರತ್ ಔಟ್ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಮುನಾವರ್ ತನ್ ಮೂಲಕ ಸಲ್ವಾಡಿಗೆ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನು ನಡೆಸಿದ್ರು.
ಈ ಬಾರಿ ಓಟುಗಳು ಬರ್ತಾ ಇದೆ. ಮೂರನೇ ಓವರಲ್ಲಿ ನವೀನ ನೀಡಿರ್ತಕ್ಕಂಥ 18 ಓಟುಗಳು ಇವಾಗ ಗೋಲ್ಡನ್ ಮಿಲ್ಲರಿಗೆ ಸ್ವಲ್ಪ ಮಟ್ಟಿಗೆ ಅದು ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಆದರೆ ಪ್ರಸನ್ನ ಉತ್ತಮ ರೀತಿಯ ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಲೆಕ್ಕಾಚಾರದ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಯಶಸ್ಸನ್ನು ಮಾಡ್ತಾ ಇರುವಂಥ ತಂಡ, ಇತರ ಮಧ್ಯೆ ತಂಡದ ಮೊತ್ತ ಕೂಡ ಇವಾಗ 39 ಓಟಗಳು. ಹದಿಮೂರಕ್ಕೆ 11 ಮತ್ತೆ ಪ್ರಸನ್ನ. ಇವಾಗ ಎಸ್ತಿರುವಂತಹ ಒಂದು ಚೆಂಡು, ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳಲ್ಲಿ ತಂಡದ ಮೊತ್ತ ಕೂಡ ಇವಾಗ 39 ಓಟವನ್ನು ದಾಖಲಿಸ್ತಾ ಇದೆ. 12 ಎಸೆತ, 11 ಓಟಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಇದರ ಮಧ್ಯೆ ಓವರ್ ಮುಕ್ತಾಯ 12-11. ಬೌಲರ್ ಇವಾಗ ಶಾನ್. ಹನ್ನೆರಡಕ್ಕೆ 11, ಶಾನ್ ಮತ್ತೆ ಅಸ್ಕಾರಿಕ ಭಾಗದಲ್ಲಿ ಮೊನಾವ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಶಾನ್ ಎಸ್ತಿರ್ತಕ್ಕಂಥ ಚೆಂಡು ಟಾಪ್ ಹೆಚ್ ಆಗ್ತಾ ಇದೆ, ಓಟ್ಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ 11-10 ಓಟದ ಅವಶ್ಯಕತೆ. ಸುಲಭವಾಗಿ ಪಂದ್ಯಾಟವನ್ನು ಜಯಿಸಬಲ್ಲಂತ ಒಂದು ಹಂತ ಲಕ್ಕಿ ಸ್ಟಾರ್ ಕೋರ್ಟಿಗಿದೆ. ಅತಾವಲ್ಲ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿಕೊಂಡು ಲಕ್ಕಿ ಸ್ಟಾರ್ಗೆ ಜಯಕ್ಕೆ ತಲುಪುವಂತ ಹಾದಿಯನ್ನು ಸುಗಮಗೊಳಿಸಿದ್ರು. ಇವಾಗ ಮತ್ತೆ ಶಾನ್ ವಿಶಿಷ್ಟತೆ ಹೊಡೆತ ತರ್ ಮೂಲಕ ಬೌಂಡ್ರಿ, 6 ಓಟಗಳ ಸೇರ್ಪಡೆ, 4 ಅವಶ್ಯಕತೆ. ಮತ್ತೆ ಶಾನ್ ಈ ಬಾರಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ತಟ್ಟಿ ಮೊಟ್ಟೆ ಒಂದು ಓಟವನ್ನು ಅತಾವುಲ್ಲ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕೋಡಿಯ ಯುವ ಆಟಗಾರ ಅತಾವುಲ್ಲ. ಈ ಬಾರಿ ಕರ್ಷಾಟ್ ಹೊಡೆತವನ್ನು ಮುನಾವರ್ ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ, ಕೇವಲ 2 ಓಟದ ಅವಶ್ಯಕತೆ. 48
ಮತ್ತೆ ಶಾನ್ ಏ ಬಾರೆ ಉತ್ತಮ ರೀತಿಯ ಹೊಡೆತ ತನ್ನ ಮೂಲಕ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು ಪಂದ್ಯ ಸಮಬಲ ಟೈ ಅಲ್ಲಿ ಮುಂದೆ ಪಂದ್ಯ ಆಟ ಆಡುವಂತ ಎರಡು ತಂಡಗಳು ರೆಡಿ ಇರಬೇಕು ಹೊಸನಗರ ಫ್ರೆಂಡ್ಸ್ ಬನ್ನಾಡಿಯ ತಂಡ ಮಾರಿಕಾಂಬ ಕೋಮೆಯನ್ನು ಎದುರಿಸ್ತಾರೆ ತನ್ಮೂಲಕ ಲಕ್ಕಿ ಸ್ಟಾರ್ ಕೋಡಿ ಒಂದ ಮ್ಯಾಚ್ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ ತನ್ಮೂಲಕವಾಗಿ ಇವಾಗ ದಿನದ ಮುಂದಿನ ಪಂದ್ಯಾಟ ಕೂಡ ಆರಂಭವನ್ನು ಪಡ್ಕೊಳ್ಳುತ್ತೆ ಮೊದಲ ದಿನದ ಕೊನೆಯ ಪಂದ್ಯ ಪ್ರೀ ಕ್ವಾರ್ಟರ್ ಫೈನಲ್ ಹಂತರೆ ಮತ್ತೆ ಇವಾಗ ವೇಕ್ಷ ಬದಲಾವಣೆ ಮುಂದಿನ ಹಂತಕ್ಕಾಗಿ ಪ್ರವೀಣ್ ಆಚಾರ್ ಮಾರ್ಗೊಳ್ಳೆ